प्रभु शिव शंकर स्वामी करुणया तोरया प्रभु शिव शंकर स्वामी पालिसु नम्मया करुणिन कूगलु पालिसु नम्मया करुणिन कूगलु करुणया तोरया प्रभु शिव शंकर स्वामी करुणया तोरया प्रभु ವರಹರನೆ ವಂಶದ ಕುಡಿಯನ್ನು ಪುಟ್ಟ ಪುಟ್ಟ ಹೆಜ್ಜೆಯಿಟ್ಟು ನಲಿಯುವ ಮಗುವನ್ನು ಭಕ್ತಿಯ ಪೂಜೆಯ ಮಾಡುವೆ ಜಗದೀಶ ಭಕ್ತಿಯ ಪೂಜೆಯ ಮಾಡುವೆ ಜಗದೀಶ ಸರ್ವ ಮಂಗಳ ರೂಪ ಕೈಲಾಸವಾಸ ಸರ್ವ ಮಂಗಳ ರೂಪ ಕೈಲಾಸವಾಸ ಕರುಣೆಯ ತೋರೆಯ ಪ್ರಭು ಶಿವ ಶಂಕರ ಸ್ವಾಮಿ ಕರುಣೆಯ ತೋರೆಯ ಪ್ರಭು ಕಾಣಿಕೆ ನೀಡಲು ಶಕ್ತಿಯಿಲ್ಲದವರು ತ್ರಿಕರಣ ಶುದ್ಧಿಯಾಗಿ ಬೇಡುವ ದೀನರು ಸಿರಿತನ ಕೇಳೆನು ತಾಯಿ ಭಾಗ್ಯ ನೀಡು ದೇವ ಕೈಲಾಸವಾಸನೆ ಹರ ಹರ ಮಹಾದೇವ ಗಜ ಚರ್ಮಾಂಬರ ಗಂಗಾಧರ ಹರ ಗಜ ಚರ್ಮಾಂಬರ ಗಂಗಾಧರ ಹರ ಕರುಣಾಕರ ಹರ ಶಂಭೋ ಶಂಕರ ಕರುಣಾಕರ ಹರ ಶಂಭೋ ಶಂಕರ ಕರುಣೆಯ ತೋರೆಯ ಪ್ರಭು ಶಿವ ಶಂಕರ ಸ್ವಾಮಿ ಕರುಣೆಯ ತೋರೆಯ ಪ್ರಭು ನಾರಾಯಣ 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 ಕರುಣೆಯ ತೋರೆಯ ಪ್ರಭು ಶಿವಶಂಕರ ಸ್ವಾಮಿ ಕರುಣೆಯ ತೋರೆಯ ಪ್ರಭು ಶಿವಶಂಕರ ಸ್ವಾಮಿ ಅಂತ ಭೂಲೋಕದಲ್ಲಿ ತಮ್ಮ ಭಕ್ತರಾದ ಬರಿಯಪ್ಪ ಬರಿಯಮ್ಮ ಹಗಲಿರುಳೆನ್ನದೆ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಮಕ್ಕಳ ಭಾಗ್ಯಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಆದರೆ ತಾವು ಅದಾವುದರ ಪರಿವೇ ಇಲ್ಲದಂತೆ ತಾಯಿಯೊಡನೆ ವಿನೋದವಾಡುತ್ತಿದ್ದೀರಲ್ಲ. ನಾರದ ಮಹರ್ಷಿಗಳೇ, ಇದೆಂತಹ ಕುಚೇಷ್ಟೆ? ನಾರದ ಹೇಳುತ್ತಿರುವುದರಲ್ಲಿ ತಪ್ಪೇನೂ ಇಲ್ಲ ದೇವಿ. ಸ್ವಾಮಿ, ಹೌದು ದೇವಿ, ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಾಗಿರುವುದು ತಂದೆ ತಾಯಿಯರಾದ ನಮ್ಮ ಕರ್ತವ್ಯವಲ್ಲವೇ? ದೇವಿ, ನಿನ್ನ ಕರುಣಾ ಕಟಾಕ್ಷದಿಂದ ಆ ದಂಪತಿಗಳಿಗೆ ಒಂದು ಹೆಣ್ಣು ಮಗುವನ್ನು ದಯಪಾಲಿಸು. ಆಕೆ ಕೊಂಗನಾಡಿನಲ್ಲಿ ಅನೇಕ ಲೀಲೆಗಳನ್ನು ಮೆರೆದು ನಂತರ ಕರುನಾಡಿನಲ್ಲಿ ಬಂಪಣಾಪುರ ಎಂಬ ಗ್ರಾಮದಲ್ಲಿ ನೆಲೆಸಿ ಅಲ್ಲಿಯೂ ವಿವಿಧ ಲೀಲೆಗಳನ್ನು ತೋರುತ್ತಾ ಸತ್ಯದೇವತೆ, ಧರ್ಮದೇವತೆ,
ಕಣಿವೆ ದುರ್ಗೆ, ಕಾಳಿ, ಕಬ್ಬಾಳಿ ಎಂಬ ನಾನಾ ನಾಮಧೇಯಗಳಿಂದ ಪ್ರಸಿದ್ಧಳಾಗಿ ನಿತ್ಯವೂ ಸಹಸ್ರಾರು ಭಕ್ತಾದಿಗಳಿಂದ ಪೂಜಿಸಲ್ಪಡಲಿ. ಆಕೆ ನೆಲೆಸಿದ ಆ ಕ್ಷೇತ್ರವು ಸುಕ್ಷೇತ್ರ ಕಬ್ಬಾಳು ಎಂದು ಜಗದ್ವಿಖ್ಯಾತಿಯನ್ನು ಪಡೆಯಲಿ. ಪತಿವಾಕ್ಯ ಪರಿಪಾಲನೆ ಸತ್ಯ ಧರ್ಮವಲ್ಲವೇ? ನಾರದ, ಈಗ ಸಂತೋಷವಾಯಿತೇ? ಆಹಾ ಪರಮೇಶ್ವರ, ತಮ್ಮ ಭವಿಷ್ಯೋಕ್ತಿಯಿಂದ ಕರ್ಣಾನಂದವಾಯಿತು. ದೇವಿ, ಧರೆಯನ್ನು ಬೆಳಗುವ ಶುಭ ಕಾರ್ಯಕ್ಕೆ ನಾಂದಿಯಾಗಲಿ. ಆಗಲಿ ಸ್ವಾಮಿ. ಪರಮಾತ್ಮ ಸ್ವಾಮಿ, ಮದುವೆಯಾಗಿ 12 ವರ್ಷಗಳು ಕಳೆದಿದ್ದರು ನಮಗೆ ಮಕ್ಕಳ ಭಾಗ್ಯವೇ ಇಲ್ಲದಂತಾಗಿದೆ. ಯಾವ ತಪ್ಪಿಗಾಗಿ ಈ ಶಿಕ್ಷೆ ಸ್ವಾಮಿ? ಬರಿಯಮ್ಮ, ಬೇಡ, ಚಿಂತೆ ಮಾಡಬೇಡ. ಆ ಶಿವನನ್ನು ನಂಬಿ ಕೆಟ್ಟವರ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಸುಮ್ಮನೆ ಸುಮ್ಮನಿರು. ಓಂ ನಮ ಶಿವ. ಸ್ವಲ್ಪ ಊಟ ಕೊಡಿ ಮಾ, ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಊಟ ಕೊಡಿ ಮಾ. ಬರಿಯಮ್ಮ, ಒಳಗೆ ಏನಾದ್ರೂ ಉಳಿದಿದೆಯಾ? ಪಾಪ ಈ ತಾಯಿ ಊಟ ಮಾಡಿ ಎಷ್ಟು ದಿವಸ ಆಗಿದೆಯೋ ಏನು. ನಿನ್ನೆದು ತಂಗಳು ಮಿಕ್ಕಿದೆ, ಅದನ್ನ ಶಿವನ್ಗೆ ಅರ್ಪಿಸಿ ಪ್ರಸಾದ ಅಂತ ಮಧ್ಯಾಹ್ನ ನಾವೇ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಲ್ಲ ಶಿವನ ಇಚ್ಛೆ. ತಾಯಿ ಒಳಗಡೆ ಬನ್ನಿ, ಬನ್ನಿ ಒಳಗೆ ಬನ್ನಿ 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 ಒಳಗಡೆ ಬನ್ನಿ. ನನಗೆ ತೃಪ್ತಿ ಆಯ್ತು. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆಹಾ, ನನ್ನ ಭಕ್ತರು ಎಷ್ಟು ಒಳ್ಳೆಯವರು, ಇವರಿಗೆ ಸಂತಾನ ಭಾಗ್ಯ ನೀಡಲೇಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. Thank you.
ಬರಿಯಮ್ಮ, ಏನ್ ಆಶ್ಚರ್ಯ, ಎಲ್ಲಿ ಹೋದಳು ಆ ತಾಯಿ? ನನಗೇನು ಅರ್ಥವಾಗುತ್ತಿಲ್ಲ ಸ್ವಾಮಿ, ಎಲ್ಲ ವಿಚಿತ್ರವಾಗಿದೆ ಸ್ವಾಮಿ. ಇಲ್ಲಿ ನೋಡಿ, ಮಲ್ಲಿಗೆಯ ಮುಗ್ಗು. ಆ ನನ್ನ ತಾಯಿ ನಮ್ಮ ಮೊರೆಯನ್ನ ಕೇಳಿ ಮನೆಗೆ ಬಂದು ನಮಗೆ ಭಾಗ್ಯವನ್ನು ಕರುಣಿಸಿ ಹೋಗಿದ್ದಾಳೆ ಅಲ್ಲವೇ ಸ್ವಾಮಿ? ನಿಜ ನಿಜ, ನಿನ್ನ ಮಾತು ಸತ್ಯ. ಸ್ವಾಮಿ, ನೀವೇ ಈ ಮೊಗ್ಗನ್ನು ನನ್ನ ಮುಡಿಗೆ ಮುಡಿಸಿ. ಶಿವನಿಚ್ಛೆ, ಶಿವಪ್ರಸಾದ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಗು ಎಷ್ಟು ಮುದ್ದಾಗಿದೆಯಲ್ಲ. ನಮ್ಮ ಎಷ್ಟೋ ವರ್ಷಗಳ ಕನಸು ಈಗ ನನಸಾಗಿದೆ. ಹೌದು ಬರಿಯಮ್ಮ, ಆ ಜಗನ್ಮಾತೆಯ ದಯದಿಂದ ಮಕ್ಕಳಿಲ್ಲಾನೋ ನಮ್ಮ ನೋವನ್ನ ದೂರ ಮಾಡ್ತು ಈ ನಮ್ಮ ಕಂದ. ಜಗನ್ಮಾತೆಯ ದಯೆಯಿಂದ ನಮ್ಮ ಜನ್ಮ ಸಾರ್ಥಕವಾಯಿತು, ನಮ್ಮ ಜನ್ಮ ಸಾರ್ಥಕವಾಯಿತು. ಪುರೋಹಿತರೇ, ನಮ್ಮ ಮಗು ಜನಿಸಿದ ನಕ್ಷತ್ರಕ್ಕನುಗುಣವಾಗಿ ಸೂಕ್ತವಾದ ಹೆಸರೊಂದನ್ನು ಸೂಚಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಅದಕ್ಕೇನಂತೆ ಬರೆಯಪ್ಪನವರೇ, ಅಗತ್ಯವಾಗಿ ಸೂಚಿಸೋಣ. ಅದ್ಭುತ ಅದ್ಭುತ ಬರೆಯಪ್ಪನವರೇ, ಈ ಶಿಶು ಸಾಮಾನ್ಯವಾದುದಲ್ಲ, ಸಾಕ್ಷಾತ್ ಆದಿಶಕ್ತಿಯ ಅಂಶ.
ಪಾರ್ವತೀ ದೇವಿಯ ಸತ್ಯದಿಂದ ಜನಿಸಿದವಳಾದ್ದರಿಂದ ಈ ಮಗುವಿಗೆ ಸತ್ಯದೇವತೆ ಎಂದು ನಾಮಕರಣ ಮಾಡಬಹುದು. ಸತ್ಯದೇವತೆ, ಸತ್ಯದೇವತೆ, ಸತ್ಯದಿಂದ ಕೂಡಿದ ಹೆಸರು ಸತ್ಯದೇವತೆ. ಆಹಾ, ಬಹಳ ಸೊಗಸಾಗಿದೆ. ಹಾಗೆಯೇ ನಾಮಕರಣ ಮಾಡೋಣ. ಬರಿಯಪ್ಪನವರೇ, ನಿಮಗೆ ಒಳ್ಳೆಯದಾಗಲಿ, ನಾನಿನ್ನು ಬರುತ್ತೇನೆ. ಆಗಲಿ. ದೇವಿ, ಸಕಲ ಸಂಪತ್ತಿಗೂ ಮಿಗಿಲಾದದ್ದು ಮಕ್ಕಳು ಎಂಬ ಸೌಭಾಗ್ಯವಲ್ಲವೇ? ಹೌದು ಸ್ವಾಮಿ, ನಮ್ಮ ಭಕ್ತರಾದ ಬರಿಯಪ್ಪ ಮತ್ತು ಬರಿಯಮ್ಮನವರ ಸಂತಸವನ್ನು ನೋಡುತ್ತಿದ್ದರೆ ಅದರ ಅರ್ಥ ಅರಿವಾಗುತ್ತಿದೆ. ಹಾಗಾದರೆ ಅವರ ಸಂತಾನವನ್ನು ಇನ್ನೂ ಬೆಳೆಸೋಣವೇ? ಅಂದರೆ? ಅಂದರೆ ಅವರಿಗೆ ಇನ್ನೊಂದು ಹೆಣ್ಣು ಮತ್ತು ಗಂಡು ಮಗುವನ್ನು ದಯಪಾಲಿಸೋಣ. ಹಾಗೆ ಆಗಲಿ ಸ್ವಾಮಿ. ಬರಿಯಮ್ಮ, ಎಲ್ಲಿ ಮಕ್ಕಳಲ್ಲಿ ಒಬ್ರು ಕಾಣ್ತಾ ಇಲ್ವಲ್ಲ? ಇನ್ನೆಲ್ಲಿ ಹೋಗಿರ್ತಾರೆ, ಒಳಗಡೆ ಎಲ್ಲೋ ಆಟ ಆಡ್ತಿರ್ತಾರೆ. ಇರಿ, ಕರಿತೀನಿ. ಮಗಳೇ ಸತ್ಯದೇವತೆ. ಬಿಸಿಲಮ್ಮ, ಭೈರವ, ಬನ್ನಿ ಮಕ್ಕಳೇ. ಓಹೋಹೋಹೋ, ಭೈರವ ಹೇಗಿದ್ದೀಯೋ? ಎಂಥ ಅದ್ಭುತವಾದ ಚಲುವು, ಎಂಥ ಸೌಂದರ್ಯ! ಇಂಥ ಸೌಂದರ್ಯ ರೂಪ ರಾಶಿಯನ್ನು ನಾನೆಂದೂ ನೋಡಿದವನಲ್ಲ. ಮಂತ್ರಿಗಳೇ, ಈಕೆಯ ಪೂರ್ವಾಪರವನ್ನು ಸಂಪೂರ್ಣವಾಗಿ ತಿಳಿಯಿರಿ. ನಾನು ಈಕೆಯನ್ನು ಲಗ್ನವಾಗಲು ಇಚ್ಛಿಸಿದ್ದೇನೆ. ಕೂಡಲೇ ಈಕೆಯ ತಂದೆ ತಾಯಿಯವರಿಗೆ ಈ ವಿಷಯವನ್ನು ತಿಳಿಸಿ, ಒಪ್ಪಿಸಿ. ಒಂದು ವೇಳೆ ಒಪ್ಪದಿದ್ದರೆ ಬಲವಂತವಾಗಿ ಆದರೂ ಅವಳನ್ನು ಎಳೆದು ತನ್ನಿ. ಇದು ರಾಜ್ಯಾಜ್ಞೆ. ಅಪ್ಪಣೆ ಮಹಾಪ್ರಭು. ನಡೆಯಿರಿ. ಯಾರು ಮನೆಯಲ್ಲಿ? ಓ ಮಹಾಮಂತ್ರಿಗಳು, ನಮ್ಮ ಮನೆಯವರಿಗೆ ದಯಮಾಡಿಸಬೇಕು, ದಯಮಾಡಿಸಬೇಕು. ಮಹಾಸ್ವಾಮಿ, ದಯಮಾಡಿಸಿ, ಆಸೀನರಾಗಿ. ಮಹಾಸ್ವಾಮಿ, ತಾವು ನಮ್ಮ ಮನೆಗೆ ಬಂದದ್ದು? ಬರೆಯಪ್ಪ, ನಿಮ್ಮ ಮಗಳನ್ನ ನಮ್ಮ ಮಹಾರಾಜರು ಇಷ್ಟಪಟ್ಟಿದ್ದಾರೆ. ನಿಮ್ಮ ಮಗಳನ್ನ ಲಗ್ನವಾಗಬೇಕೆಂದು ತೀರ್ಮಾನಿಸಿದ್ದಾರೆ.
ಮಹಾಸ್ವಾಮಿ, ಈ ವಿಷಯದ ಬಗ್ಗೆ ನನ್ನ ಮಗಳ ಜೊತೆ ಮಾತನಾಡುತ್ತೇನೆ. ಮಾತನಾಡುವುದಲ್ಲ, ಒಪ್ಪಿಸಲೇಬೇಕು. ಇದು ದೊರೆಗಳ ಆಜ್ಞೆ. ಬರಿಯಮ್ಮ, ಏನಿದು ಅನ್ಯಾಯ? ಆ ಮಹಾರಾಜ ನಮ್ಮ ಮಗಳನ್ನು ಮದುವೆ ಆಗಲು ಇಷ್ಟಪಟ್ಟಿದ್ದಾನಂತೆ. ಏನು ಗ್ರಹಚಾರ! ಆ ರಾಜ ದುಷ್ಟ, ದುರಹಂಕಾರಿ. ಅಂಥವನಿಗೆ ನಮ್ಮ ಮಗಳನ್ನು ಹೇಗೆ ಕೊಡೋದು? ಅವಳು ಬಂದ ನಂತರ ಅವಳನ್ನೇ ಕೇಳೋಣ ಅಲ್ಲವೇ ಸ್ವಾಮಿ? ಸರಿ, ಹಾಗೇ ಮಾಡೋಣ. ಎಲ್ಲ ಶಿವನಿಚ್ಛೆ. ಅಪ್ಪಾಜಿ, ಅಮ್ಮ, ಏಕೆ ಚಿಂತಿಸುತ್ತಿರುವಿರಿ? ಮಗಳೇ, ಅದು ಹೇಳಿ ಅಪ್ಪಾಜಿ. ಈ ದೇಶದ ಮಹಾರಾಜ ನಿನ್ನನ್ನು ಲಗ್ನವಾಗಬೇಕೆಂದು ಮಂತ್ರಿಗಳ ಮೂಲಕ ಹೇಳಿ ಕಳಿಸಿದ್ದಾನೆ. ನಿನ್ನಿಚ್ಛೆ ಏನಮ್ಮ? ಅಪ್ಪಾಜಿ, ಆ ರಾಜ ನನ್ನನ್ನು ಇಷ್ಟಪಟ್ಟರೆ ನಾನು ಅವನನ್ನು ಲಗ್ನವಾಗಬೇಕೆ? ಈ ಲಗ್ನ ನನಗೆ ಇಷ್ಟವಿಲ್ಲ. ಮಗಳೇ, ಸತ್ಯದೇವಿ, ಸ್ವಲ್ಪ ಯೋಚಿಸಿ ನೋಡಮ್ಮ. ಈ ದೇಶದ ಮಹಾರಾಜನನ್ನು ಎದುರು ಹಾಕಿಕೊಂಡು ನಾವು ಬದುಕಲು ಸಾಧ್ಯವೇ? ನನ್ನನ್ನು ಕ್ಷಮಿಸಿ. ಏನೇ ಆದರೂ ನಾನು ಆ ರಾಜನನ್ನು ಲಗ್ನವಾಗುವುದಿಲ್ಲ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಪ್ರಭುಗಳು ಮನ್ನಿಸಬೇಕು. ಪ್ರಭುಗಳೇ, ನನ್ನ ಮಗಳು ತಮ್ಮನ್ನು ವಿವಾಹವಾಗಲು ನಿರಾಕರಿಸಿದ್ದಾಳೆ. ಅವಳು ನಿರಾಕರಿಸಿದರೇನು? ಬಲವಂತವಾಗಿ ನೀನು ಒಪ್ಪಿಸಬೇಕಿತ್ತು. ಇದು ರಾಜ್ಯಾಜ್ಞೆ ಎಂದು ತಿಳಿದಿಲ್ಲವೇ ನಿನಗೆ? ಮಹಾಪ್ರಭು, ನನ್ನ ಮಗಳ ನಿರ್ಧಾರವೇ ನನ್ನ ಅಂತಿಮ ನಿರ್ಧಾರ. ಏನು ಈ ರೀತಿ ನನ್ನ ಮುಂದೆ ಮಾತನಾಡಲು ನಿನಗೆಷ್ಟೋ ಸೊಕ್ಕು! ನಾನು ಯಾರೆಂದು ತಿಳಿದಿರುವೆ? ಈ ಗಂಡು ಗಂಡುಗಲಿಗಳ ಗಂಡ, ಉದ್ದಂಡ, ಕೊಂಗ ರಾಜ್ಯದ ಗಂಡು ಬೇರುಂಡ, ಶತ್ರುಗಳ ರುಂಡವನ್ನು ಚೆಂಡಾಡುವ ಮಹಾಪ್ರಚಂಡ. ನಾನು ಇಷ್ಟಪಟ್ಟರೆ ಸಾವಿರಾರು ಕನ್ಯರು ನಮ್ಮ ಅರಮನೆಯ ಮುಂದೆ ಸಾಲಾಗಿ ಬಂದು ನಿಲ್ಲುತ್ತಾರೆ. ಈಗಿರುವಾಗ ಈ ಮಹಾರಾಜನನ್ನು ನಿನ್ನ ಮಗಳು ನಿರಾಕರಿಸಿದಳೆಂದರೇನು? ಛೇ! ಈಗ ವಾದ ತರ್ಕಗಳಿಗೆ ಅವಕಾಶವಿಲ್ಲ. ನಿನ್ನ ಮಗಳನ್ನು ನನಗೆ ಕೊಟ್ಟು ವಿವಾಹ ಮಾಡುತ್ತೋ ಇಲ್ಲವೋ ಅಷ್ಟು ಹೇಳು.
ಸಾಧ್ಯವಿಲ್ಲ ಮಹಾಪ್ರಭು, ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ರಾಜನಿಗೆ ಸಾಧ್ಯವಿಲ್ಲ ಅನ್ನೋ ಮಾತೇ ಇಷ್ಟವಾಗುವುದಿಲ್ಲ. ಇಂತಹ ವಿಚಿತ್ರ, ಒಬ್ಬ ರಾಜ ಮಾಡಿದ ತಪ್ಪಿಗೆ ಆ ರಾಜ್ಯದ ಪ್ರಜೆಗಳೆಲ್ಲ ಶಿಕ್ಷೆ ಅನುಭವಿಸಬೇಕೆ? ಕೋಪಗೊಂಡಿರುವ ದೇವಿಯನ್ನು ಸಮಾಧಾನ ಪಡಿಸುವುದಾದರೂ ಹೇಗೆ? ಇದಕ್ಕೆ ಪರಮೇಶ್ವರನೇ ಪರಿಹಾರ. ಅವನನ್ನೇ ಬೇಡುತ್ತೇನೆ ಪರಮೇಶ್ವರ. ಶಂಕರ, ಪರಮೇಶ್ವರ, ಇದೆಂತಹ ವಿಪರ್ಯಾಸ ಪ್ರಭು! ಸತ್ಯದೇವತೆಯ ಕೆಂಗಣ್ಣಿಗೆ ಗುರಿಯಾಗಿ ಕೊಂಗರಾಜನ ಕೊಂಗನಾಡು ಸುಟ್ಟು ಬೂದಿಯಾಗುತ್ತಿದೆ. ಅಲ್ಲಿನ ಜನ ದನ ನಾನಾ ರೋಗ ರುಜನಗಳಿಂದ ಬಳಲುತ್ತಿದ್ದಾರೆ. ಮಳೆಯಿಲ್ಲದೆ ಬೆಳೆಗಳು ನಾಶವಾಗುತ್ತಿವೆ. ಎಂದೂ ಬತ್ತದ ಕೆರೆ ಬಾವಿಗಳು ಬತ್ತಿ ಹೋಗಿವೆ. ಕುಡಿಯುವ ನೀರಿಗೂ ಜನರ ರೋಧನೆ ಮುಗಿಲು ಮುಟ್ಟಿದೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಪ್ರಭು? ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಸತ್ಯ ದೇವತೆಯ ಮೊರೆ ಹೋಗಿ ಕ್ಷಮೆ ಕೇಳುವುದೇ ಇದಕ್ಕೆ ಪರಿಹಾರ ಪ್ರಭು. ಕಬ್ಬಿಣವೇ ಸುಡುವಷ್ಟು ಕೋಪದಲ್ಲಿರುವ ತಾಯಿ ಸತ್ಯದೇವಿ ಆ ರಾಜನ ಮೊರೆಗೆ ತಂಪಾಗುವಳೇನು? ನಾರದ ಮಹರ್ಷಿಗಳೇ, ಮಕ್ಕಳು ತಪ್ಪು ಮಾಡಿದರೆ ತಾಯಿಯಾದವಳು ಕ್ಷಮಿಸಲೇಬೇಕಲ್ಲವೇ? ಆಹಾ, ಧನ್ಯೋಸ್ಮಿ, ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ಅಯ್ಯೋ ವಿಧಿಯೇ, ಸುಭಿಕ್ಷವಾಗಿದ್ದ ನಮ್ಮ ನಾಡಿನಲ್ಲಿ ಇದೆಂಥ ವಿಪತ್ತು! ನಾನೇನ್ ಮಾಡ್ಲಿ ಮಂತ್ರಿಗಳೇ? ಹಾ, ಎಲ್ಲೆಲ್ಲೂ ಜಲಪ್ರಳಯ, ಅಗ್ನಿಯ ನರ್ತನ, ಪ್ರಜೆಗಳ ಹಾಹಾಕಾರ. ನನಗೊಂದೂ ತಿಳಿಯದಾಗಿದೆ, ಇದಕ್ಕೆ ಪರಿಹಾರ ಏನು ಮಂತ್ರಿಗಳೇ? ಸಮಾಧಾನ ಮಾಡಿಕೊಳ್ಳಿ ಮಹಾಪ್ರಭು, ರಾಜಪುರೋಹಿತರನ್ನು ಕರೆಸಿ ಪರಿಹಾರವನ್ನು ಕೇಳೋಣ. ಹಾಗೆ ಮಾಡೋಣ ಮಂತ್ರಿಗಳೇ. ನಾಳೆನೇ ಪುರೋಹಿತರನ್ನ ಬರೆಯಿರಿ. ಅಪ್ಪಣೆ ಮಹಾಪ್ರಭು.
ಮಹಾಪ್ರಭುಗಳಿಗೆ ಪ್ರಣಾಮಗಳು. ಪ್ರಣಾಮಗಳು ಪುರೋಹಿತರೆ. ಮಹಾಪ್ರಭು, ಇದು ಬಹಳ ಗಂಭೀರವಾದ ವಿಚಾರ. ಇದನ್ನು ನಾನು ನಿಮಗೆ ಹೇಗೆ ತಿಳಿಸಬೇಕೆಂಬುದೇ ಅರ್ಥವಾಗುತ್ತಿಲ್ಲ. ಅದೇನು ಗಂಭೀರ ಅಂತ ಹೇಳಿ ಪುರೋಹಿತರೆ. ಅದು ನಿಮ್ಮಿಂದ ನನ್ನಿಂದ ಅಪಚಾರವಾಗಿದೆ ಮಹಾಪ್ರಭು. ನನ್ನಿಂದ ಅಪಚಾರವೇ? ಹೌದು ಮಹಾಪ್ರಭು, ನಮ್ಮ ನಾಡಿನಲ್ಲಿರುವ ಆದಿಶಕ್ತಿ ಸ್ವರೂಪಿಣಿಯಾದ ಸತ್ಯದೇವತೆ ಎಂಬ ಪವಿತ್ರ ಕನ್ಯೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಅಪಚಾರವೆಸಗಿದ್ದೀರಿ. ಅವಳು ಸಾಮಾನ್ಯಳಲ್ಲ ಪ್ರಭು, ಸಾಕ್ಷಾತ್ ಅಂಬೆಯ ಪ್ರತಿರೂಪ. ಆ ಮಹಾತಾಯಿಯನ್ನು ನೀವು ಲಗ್ನವಾಗಲು ಬಯಸಿದ್ದೀರಿ, ಅದರ ಫಲವೇ ಈ ವೈಪರೀತ್ಯ. ಅನಾವತ್ತಕ್ಕೆ ಎಡೆ ಮಾಡಿಕೊಟ್ಟೆ. ನಾನು ಮಾಡಿರೋ ತಪ್ಪು ಎಂಥದ್ದು ಅಂತ ನನಗೆ ಈಗ ತಿಳಿದಿದೆ. ನಡೆಯಿರಿ, ಆ ಮಹಾತಾಯಿಯ ಪಾದ ಹಿಡಿದು ತಪ್ಪಾಯಿತು ಅಂತ ಬೇಡಿಕೊಳ್ಳೋಣ. ಹಾಗೆ ಆಗಲಿ ಮಹಾಪ್ರಭು, ನಡೆಯಿರಿ. ತಾಯಿನಿ ತೋರಿದೆ ಬಾಳದಾರಿಯನ್ನು, ತಾಯಿನಿ ತೋರಿದೆ ಮಹಾಮಾಯೇ, ಏನು ನಿನ್ನ ಮಾಯೆ? ಓ ಮಹಾಮಾಯೇ, ಏನು ನಿನ್ನ ಮಾಯೆ? ನನ್ನ ಈ ಅಪರಾಧವ ಮನ್ನಿಸು ತಾಯೇ, ನನ್ನ ಈ ಅಪರಾಧವ ಮನ್ನಿಸು ತಾಯೇ. ಅಮ್ಮ, ಅಮ್ಮ, ನಿನ್ನ ಮಹಿಮೆ ಅರಿಯದೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ತಾಯಿ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿ, ಓ ಶಕ್ತಿ ದೇವತೆ, ನಾನೇನು ತಿಳಿಯದ ಉಲು ಮಾನವ ತಾಯಿ, ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ನನ್ನ ರಾಜ್ಯವನ್ನು ರಕ್ಷಿಸು ತಾಯೇ, ರಕ್ಷಿಸು. ನನ್ನ ನಾಡಿನ ಪೂರ್ಣ ದೋಷಗಳು ಕಳೆದು ಹೋಗುವಂತೆ ಅನುಗ್ರಹಿಸು ತಾಯೇ, ಅನುಗ್ರಹಿಸು. ಅಮ್ಮ, ಅನುಗ್ರಹಿಸು. ರಾಜ, ನಿನ್ನಲ್ಲಿ ಅಡಗಿದ್ದ ಅಹಂಕಾರವೆಲ್ಲ ಉರಿದು ಹೋಗಿ ಪವಿತ್ರನಾಗಿದ್ದೀಯಾ. ಆದ್ದರಿಂದ ನಿನ್ನ ನಾಡಿನ ಕಷ್ಟಗಳೆಲ್ಲ ಕಳೆದು ಹೋಗಲಿ. ಧನ್ಯನಾದೆ ತಾಯಿ. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಮಹಾತಾಯಿ, ನನ್ನ ಅಪರಾಧವನ್ನು ಕ್ಷಮಿಸಿದ ನೀನು ಕರುಣಾಮಯಿ. ಅಧರ್ಮದ ದಾರಿಯಲ್ಲಿ ನಡೀತಿದ್ದ ನನಗೆ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡಿದ ನೀನು ಕರುಣಾಮಯಿ ತಾಯಿ, ಕರುಣಾಮಯಿ. ಧನ್ಯೋಸ್ಮಿ. ಅಮ್ಮ, ಕಲ್ಯಾಣಿ ಎಂಬ ಕುದುರೆಯನ್ನು ತಂದಿದ್ದೇನೆ, ಅದನ್ನು ನಿಮಗೆ ಕಾಣಿಕೆಯಾಗಿ ಒಪ್ಪಿಸುತ್ತೇನೆ. ಸ್ವೀಕರಿಸು ತಾಯಿ, ಸ್ವೀಕರಿಸು. ಆಗಲಿ ಮಹಾರಾಜ, ನಿನ್ನ ಕಾಣಿಕೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಧನ್ಯನಾದೆ ತಾಯೇ, ಧನ್ಯನಾದೆ.
ಏನೋ ಗಾಢವಾದ ಚಿಂತೆಯಲ್ಲಿರುವಂತಿದೆ. ತಮಗೆ ತಿಳಿಯದಿರುವುದೇನಿದೆ ಸ್ವಾಮಿ? ತಿಳಿಯಿತು. ನಿನ್ನ ವರಪ್ರಸಾದದಿಂದ ಜನಿಸಿದ ಸತ್ಯವತಿಗೆ ಬಾಳ ಸಂಗಾತಿಯಾಗಲು ತಕ್ಕ ವರ ಯಾರೆಂದು ಚಿಂತೆಯಲ್ಲವೇ? ಹೌದು ಸ್ವಾಮಿ. ಚಿಂತಿಸಬೇಡ, ಅದೋ ನೋಡು. ಅವನು ನನ್ನ ಪರಮ ಭಕ್ತ ರಂಗಪ್ಪ, ಸತ್ಯವತಿಗೆ ಅನುರೂಪನಾದವರ. ಹೌದೇ? ಆಗಲಿ ಸ್ವಾಮಿ. ಸತ್ಯ ಬಾಮ ಇಲ್ಲಿ. ಏನಮ್ಮ? ಮಗಳೇ, ನಿನ್ನ ಒಂದು ಮಾತು ಕೇಳ. ಕೇಳಮ್ಮ. ಸತ್ಯ, ನಿನಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನೀನು ಒಪ್ಪಿಗೆ ಕೊಟ್ರೆ ಮಾತ್ರ ಅಷ್ಟೇ. ಆಗಲಮ್ಮ, ಎಲ್ಲವೂ ನಿನ್ನ ಇಷ್ಟದಂತೆ ಆಗಲಿ. ಎಲ್ಲ ಆ ಶಿವನಿಚ್ಛೆ. ಸತ್ಯದೇವತೆ, ಕೊಂಗನಾಡಿನಲ್ಲಿ ನಿನ್ನ ಕಾರ್ಯ ಇಲ್ಲಿಗೆ ಮುಗಿಯಿತು. ಇನ್ನು ಮೇಲೆ ನಿನ್ನ ಕಾರ್ಯಕ್ಷೇತ್ರ ಲೀಲೆ ಪವಾಡಗಳು ಕರುನಾಡಿನಲ್ಲಿ, ಅಲ್ಲಿ ನೀನು ನೆಲೆಗೊಳ್ಳಬೇಕಾಗಿದೆ. ಕೂಡಲೇ ಕೊಂಗನಾಡನ್ನು ತೊರೆದು ಕರುನಾಡಿನತ್ತ ಪ್ರಯಾಣ ಬೆಳೆಸು. ನಿನಗೆ ಶುಭವಾಗಲಿ. ಸತ್ಯವತಿ, ಏನಾಯಿತು? ಏಕೆ ಈ ನಡುರಾತ್ರಿಯಲ್ಲಿ ಎದ್ದು ಕುಳಿತಿರುವೆ? ಸ್ವಾಮಿ, ನಾನು ಈ ಪ್ರದೇಶವನ್ನು ಬಿಟ್ಟು ಕರುನಾಡಿನತ್ತ ಪ್ರಯಾಣಿಸಬೇಕೆಂದು ಶಿವನಾಜ್ಞೆ ಆಗಿದೆ. ಶಿವನ ಇಚ್ಛೆಯಂತೆಯೇ ಆಗಲಿ. ಆ ಶಿವನ ಆಜ್ಞೆಯನ್ನು ಮೀರಲು ಸಾಧ್ಯವೇ? ನಾಳೆಯೇ ಕರುನಾಡಿನತ್ತ ಪ್ರಯಾಣ ಬೆಳೆಸೋಣ. ಹಾಗೆ ಆಗಲಿ ಸ್ವಾಮಿ. ಸತ್ಯದೇವತೆ, ತಾಯಿ ಸತ್ಯದೇವತೆ,
ತಾಯಿ ಸತ್ಯದೇವತೆ, ನೀನು ಈ ವಡಕೇರಿಯಲ್ಲಿ ಬಂದು ವಾಸ್ತವ್ಯ ಹೂಡಿದೀಯ. ಆದ್ದರಿಂದ ನಿನಗೆ ಕಾಳವ್ವ ಎಂದು ನಾಮಕರಣವಾಗಲಿ. ಮುಂದೆ ನೀನು ದುರ್ಗದಲ್ಲಿ ಬಂದು ನೆಲೆಸಿದಾಗ ನಿನ್ನ ಕೊಂಡ ಬಂಡಿಯಂದು ಶಿವರಾತ್ರಿಗೆ ಎಣ್ಣೆ ಮಜ್ಜನದ ತೀರ್ಥವನ್ನು ಕಳಿಸಿಕೊಡುತ್ತೇನೆ ತಾಯಿ. ಹಾಗೆ ಆಗಲಿ ಮಹದೇಶ್ವರ. ನನ್ನ ಮನಸ್ಸಿಗೆ ಬಹಳಷ್ಟು ತೃಪ್ತಿಯನ್ನು ತಂದಿದೆ ಸ್ವಾಮಿ. ನಾವು ನೆಲೆಸಿದರೆ ಈ ಸ್ಥಳದಲ್ಲಿ ನೆಲೆಸಬೇಕು. ಹೌದು ಸತ್ಯದೇವಿ, ನಿನ್ನ ಮಾತು ಸತ್ಯ. ನಾವು ಇಲ್ಲಿಯೇ ನಿಲ್ಲೋಣ. ಈ ದುರ್ಗ ಜಗದೇವರಾಯನಿಗೆ ಸೇರಿದ್ದು. ಈ ದುರ್ಗವನ್ನು ವಶಪಡಿಸಿಕೊಳ್ಳುವ ಬಗ್ಗೆ ಹೇಗೆ? ಆಹಾ, ಇದೇ ಸರಿಯಾದ ಸಮಯ. ಕೊರವಂಜಿಯ ವೇಷವನ್ನು ಹಾಕಿಕೊಂಡು ರಾಜನ ಬಳಿಗೆ ಹೋಗು. ಕಣಿ ಹೇಳುವೆ ತಾಯಮ್ಮ, ಕಣಿ ಹೇಳುವೆ ಬಾರಮ್ಮ, ಕಣಿಯ
ಶಾಸ್ತ್ರ ಸುಳ್ಳಲ್ಲ, ಕೊರವಂಜಿಯ ಕಣಿಯ ಶಾಸ್ತ್ರ ಸುಳ್ಳಲ್ಲ, ದೇವಿ ನುಡಿಸುವ ಈ ಕಣಿಶಾಸ್ತ್ರ ನಿಜವೇ ಅಲ್ಲ, ದೇವಿ ನುಡಿಸುವ ಈ ಕಣಿಶಾಸ್ತ್ರ ನಿಜವೇ ಅಲ್ಲ. ಕಣಿ ಹೇಳ್ತೀನ್ರವ್ವ, ಕಣಿ ಕಣಿ ಹೇಳ್ತೀನ್ರಪ್ಪ ಕಣಿ. ಮುಂದಾಗೋದು, ಹಿಂದೆ ಆಗಿದ್ದು, ಈಗ ನಡೆಯೋದು, ಮುಂದಕ್ಕೆ ನಡೆಯೋದು, ಕಣಿ ಹೇಳ್ತೀನ್ರವ್ವ ಕಣಿ. ಓ ಕೊರವಂಜಿ, ಕಣಿ ಹೇಳ್ತೀನ್ರವ್ವ ಕಣಿ, ಕಣಿ ಹೇಳ್ತೀನ್ರಪ್ಪ ಕಣಿ. ಮಹಾಮಂತ್ರಿಗಳೇ, ಆ ಕೊರವಂಜಿಯನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಏ ಕೊರವಂಜಿ, ಏನ್ರಪ್ಪ ಬಾಯಿಲಿ? ಹಾ ಬರ್ತೀನಪ್ಪ. ಏ ಕೊರವಂಜಿ, ಮುಂದಾಗದ್ ಹೇಳೋದಕ್ಕೆ ಹಣೆ ಬರಹ ಬರೆಯ ಬ್ರಹ್ಮನ ನೀನು? ಕಣಿ ಹೇಳೋ ಸಾಮಾನ್ಯ ಕೊರವಂಜಿಗೆ ಆ ಶಕ್ತಿ ಇದೆ ನಿನ್ಗೆ? ದಿಟ್ಟವಾಗಿ ಹೇಳ್ತೀನಿ, ನಮ್ಮವ್ವ ಆದಿಶಕ್ತಿ ಮೇಲಾಣೆ. ಸರಿ, ಪರೀಕ್ಷೆ ಮಾಡೇ ಬಿಡೋಣ, ಅದು ಏನು ಹೇಳ್ತೀಯ ಹೇಳು ನೋಡೋಣ. ಮಹಾರಾಜ, ಏನೇಳಿ ನಿನ್ನ ದೌರ್ಭಾಗ್ಯನ? ಈ ದಿನ ಮುಸಂಜೆ ಆಗ್ತಿದ್ದಂಗೆ ಒಂದು ಹೆಂಗಸು ನಿನ್ ಜೊತೆ ಜೂಜಾಡಿ ಈ ದುರ್ಗನೆಲ್ಲ ವಶಪಡಿಸ್ಕೊಳ್ತಾಳೆ. ಎಲ್ಲ ಸೊಕ್ಕಿನ ಹೆಣ್ಣೆ, ನನ್ನ ಎದುರು ನಿಂತು ಈ ರೀತಿ ಮಾತನಾಡುತ್ತಿರಲು ನಿನಗೆ ಸುಸಕ್ಕು? ಸೀಳಿ ಬಿಟ್ಟೇನು ನಿನ್ನ ಅಂಕಿತ ಬಿದ್ದ ನಾಲಿಗೆಯನ್ನು ಹೆಚ್ಚಾರ? ಮಹಾರಾಜ, ನಿನ್ನ ಹಣ ಹಂತಸ್ತನ್ನ ನೋಡಿ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನು ಕಣಿ ಹೇಳಲಿಕ್ಕೆ ಒಂದು ಕಾಸನ್ನು ಬಯಸ್ತಾ ಇಲ್ಲ. ನಂಬಿಕೆ ಇದ್ರೆ ನಂಬಿ, ಇಲ್ಲಾಂದ್ರೆ ಬೂಡಿ, ನಿಮ್ಮಿಷ್ಟ. ಕಣಿ ಹೇಳ್ತೀನ್ರವ್ವ ಕಣಿ, ಕಣಿ ಹೇಳ್ತೀನ್ರಪ್ಪ ಕಣಿ, ಕಣಿ ಹೇಳ್ತೀನ್ರವ್ವ ಕಣಿ. ಆಹಾ, ಜೂಜಿನಲ್ಲಿ ನಾನೆಂತಹ ನಿಪುಣ, ಪಗಡೆಯಾಟದಲ್ಲಿ ನನ್ನನ್ನು ಸೋಲಿಸುವವರೇ ಇಲ್ಲ. ಹಾಗಿದ್ದ ಮೇಲೆ ನನ್ನನ್ನು ಒಂದು ಯಕಶ್ಚಿತ್ ಹೆಣ್ಣು ಸೋಲಿಸುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಬರಲಿ, ಅವಳೇನು ರಂಭೆಯೋ, ಪೂರ್ವಶಿಯೋ, ಮೇನಕೆಯೋ, ಶಿರೋತ್ತಮೆಯೋ, ಯಕ್ಷಿಣಿಯೋ, ಮೋಹಿನಿಯೋ, ಅವಳ ಅಂದಕ್ಕೆ ಬೆರಗಾಗಿ ನಾನು ನನ್ನ ಸ್ಥಿಮಿತವನ್ನೇ ಕಳೆದುಕೊಂಡು ಸೋರಲು? ಮಹಾರಾಜ, ಜಗದೇವರಾಜ. ಹೇ, ಯಾರು ನೀನು? ಇಲ್ಲಿಗೇಕೆ ಬಂದೆ? ನಿನಗೇನು ಬೇಕು? ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ರಾಜ, ನಿನ್ನ ನಾಲ್ಕು ಪ್ರಶ್ನೆಗಳಲ್ಲಿ ನಾನು ಒಂದನ್ನು ಆರಿಸಿಕೊಳ್ಳುವೆನು. ಏನು ಬೇಕು ಎಂದೆ ಅಲ್ಲ, ನನಗೆ ಈ ನಿನ್ನ ದುರ್ಗ ಬೇಕು. ಇದೇನು ಮಕ್ಕಳಾಟವೇ ಬಲೆ? ನೀನು ನನ್ನ ದುರ್ಗವನ್ನು ಕೇಳಿದೊಡನೆ ನನ್ನ ದುರ್ಗವನ್ನು ಕೊಡಲು ಮಾಡೋಣ. ಯಾರು ಪಗಡೆ ಆಟದಲ್ಲಿ ನನ್ನನ್ನು ಗೆಲ್ಲಲು ಹತ್ತಿರದ ಮಹಾರಥರಿಂದಲೇ ಸಾಧ್ಯವಿಲ್ಲ. ಹೀಗಿರುವಾಗ ನೀನು ಒಂದು ಹೆಣ್ಣು,
ನಿನ್ನಿಂದ ನನ್ನನ್ನು ಗೆಲ್ಲಲು ಸಾಧ್ಯವೇ? ಆಟವನ್ನು ಪ್ರಾರಂಭಿಸೋಣವೇ? ಆಗಲಿ ಮಹಾರಾಜ. ನಾನು ಗೆದ್ದೆ. ಅಮ್ಮಾ ಅಮ್ಮಾ, ಈ ತಾಯಿಯು ಸಾಕ್ಷಾತ್ ಆದಿಶಕ್ತಿಯಂತೆ ಕಾಣ್ತಿರೋಳಲ್ಲ. ಈಕೆಯು ಸಾಮಾನ್ಯ ಸ್ತ್ರೀಯಲ್ಲ, ಸಾಮಾನ್ಯ ಸ್ತ್ರೀಯಲ್ಲ. ಓ ರಾಜ, ಈಗಲೂ ನಾನೇ ಗೆದ್ದೆ. ಜಗದೇವರಾಯ, ನಾನು ಈ ಪಂದ್ಯದಲ್ಲಿ ಗೆದ್ದ ಕಾರಣ ನಿನ್ನ ದುರ್ಗವನ್ನು ನನಗೆ ಬಿಟ್ಟುಕೊಡಬೇಕು. ಅಮ್ಮ ತಾಯಿ, ನನ್ನಂತಹ ನಿಪುಣ ಆಟಗಾರರನ್ನು ಗೆಲ್ಲಬೇಕಾದರೆ ನೀನು ಸಾಮಾನ್ಯ ಸ್ತ್ರೀಯಲ್ಲ ತಾಯಿ, ನೀನು ಸಾಕ್ಷಾತ್ ಶಕ್ತಿ ದೇವತೆ ತಾಯಿ, ಸಾಕ್ಷಾತ್ ಶಕ್ತಿ ದೇವತೆ. ಆಯಿತು, ತೆಗೆದುಕೋ ತಾಯಿ ಈ ನನ್ನ ದುರ್ಗವನ್ನು. ಈ ದುರ್ಗವನ್ನು ನಿನಗಿತ್ತ ಕಾರಣ ಇಂದಿನಿಂದ ನಿನಗೆ ದುರ್ಗಾದೇವತೆ ಎಂದು ಹೆಸರಾಗಲಿ. ಅಮ್ಮ ದುರ್ಗಾದೇವತೆ, ಇದೋ ಪ್ರಣಾಮಗಳು. ನನಗೆ ಇಲ್ಲಿ ತಂಗಲು ಸ್ವಲ್ಪ ಸ್ಥಳವನ್ನು ಕೊಡುವಿರಾ? ಅಯ್ಯೋ ಪಾಪ, ಹೆಣ್ಮಗಳು ತಾನೆ, ಎಲ್ಲೆಲ್ಲೂ ಕಗ್ಗತ್ತಲು, ಒಂದಿರುಳು ತಾನೆ ಸುಮ್ಮನೆ ಮಲಗಿದ್ದು, ಎದ್ದೋಗ್ಲಿ ಬಿಡು. ಬೆಳಗಿನ ಜಾವ ನಾವು ಲೋಕ ಸಂಚಾರಕ್ಕಾಗಿ ಹೊರಡುತ್ತೇವೆ, ಅಷ್ಟರೊಳಗಾಗಿ ನೀನು ಹೆದ್ದು ಹೊರಡಬೇಕು. ಆಯ್ತಮ್ಮ, ನೀವು ಹೇಳಿದಂತೆಯೇ ಆಗಲಿ. Thank you.
ನಾವಿನ್ನು ಪ್ರಸಾದಕ್ಕೆ ಹೊರಡುವ ವೇಳೆ ಆಯ್ತು, ನೀನಿನ್ನು ಎದ್ದು ಹೊರಡು. ನನಗೆ ಈ ಸ್ಥಳ ತುಂಬಾ ಇಷ್ಟವಾಗಿದೆ. ನಾನು ಇಲ್ಲಿಂದ ಹೋಗುವುದಿಲ್ಲ, ನಾನು ಇಲ್ಲೇ ಇರುವೆನು. ಏಯ್, ನಮಗೆ ಎದುರುವಾದಿಸ್ತೀಯಾ? ಯಾರೇ ನೀನು? ನನ್ನ ಹೆಸರು ಸತ್ಯದೇವತೆ, ಧರ್ಮದೇವತೆ, ಕಾಳಮ್ಮ. ದುರ್ಗದ ದುರ್ಗಮ್ಮ. ನಿಮಗೆ ಯಾವ ಹೆಸರು ಇಷ್ಟವೋ ಅದೇ ಹೆಸರಿನಿಂದ ನನ್ನನ್ನು ಕರೆಯಬಹುದು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನೀನು ದೊಡ್ಡ ದೇವತೆ ಅಂತ ತಿಳಿದು, ಆದ್ರೆ ನಿನಗಿಲ್ಲಿ ಸ್ಥಳ ಕೊಟ್ರೆ ನಮ್ಗೇನವ ತಾಯಿ ಲಾಭ? ಮುಂದೆ ಈ ಸ್ಥಳದಲ್ಲಿ ಮುಂದಿನ ಪೂಜೆಯನ್ನು ನಾನು ಪಡೆಯುವೆನು, ಹಿಂದಿನ ಪೂಜೆಯನ್ನು ನೀವು ಪಡೆಯಿರಿ. ಮುಂದಿನ ಪೂಜೆ ಈ ದುರ್ಗಾದೇವಿದು ಅಂದ ಮೇಲೆ ಹಿಂದಿನ ಪೂಜೆ ನಮ್ಮದು. ಮೂರು ಪೂಜೆ ಪ್ರಸಾದ ಇದ್ದಲ್ಲೇ ಸಿಗುವಾಗ ಯಾಕೆ ಬೇಡ ಅನ್ಬೇಕು? ಇದು ಒಂದು ರೀತಿ ಚೆನ್ನಾಗೇ ಇದೆ. ಮೊದಲನೇ ಪೂಜೆ ಈ ತಾಯಿಗೆ ಅಂದ್ರೆ ಎರಡು ಪೂಜೆ ಸಿಕ್ಕದಂಗಾಗತ್ತೆ. ಮುಂದಿನ ಪೂಜೆ ಈ ದುರ್ಗಾದೇವಿದು ಅಂದ ಮೇಲೆ ಹಿಂದಿನ ಪೂಜೆ ನಮ್ಮದು. ಮೂರು ಪೂಜೆ ಪ್ರಸಾದ ಇದ್ದಲ್ಲೇ ಸಿಗುವಾಗ ನಾವೇಕೆ ಬೇಡ ಅನ್ನಬೇಕು? ಆಗಲಿ ತಾಯಿ, ಆಗಲಿ ತಾಯಿ. ನೋಡಿ ಎಷ್ಟು ದಿವಸ ಆಯ್ತಕ್ಕ? ಅಕ್ಕ, ನೀವೇ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರೆ ನಮ್ಗೆಲ್ಲ ಯಾರಕ್ಕ? ಮಗಳೇ ಸತ್ಯ, ಮನೆಗೆ ಹಿರಿಯ ಮಗಳಾದ ನೀನೆ ನಮ್ಮನ್ನೆಲ್ಲ ಮರೆತು ಬಿಟ್ರೆ ಹೇಗಮ್ಮ? ನೋಡು ತಂಗಿಯವ್ವ, ನೀನೇನು ಚಿಂತೆ ಮಾಡಬೇಡ. ಚನ್ನಪಟ್ಟಣ ತಾಲೂಕು ಹುಣಸನಹಳ್ಳಿ ಗ್ರಾಮದಲ್ಲಿ ನೀನ್ ನೆಲೆಯಾಗು. ಬಲ್ಗಡೆ ಕರಳಲ್ಲಿ, ಎಡಗಡೆ ಮಂಗಾಡಳ್ಳಿ, ಮುಂದಕ್ಕೆ ಕೋಡಂಬಳ್ಳಿ, ಹಿಂದಕ್ಕೆ ಬಾನ್ಗಳ್ಳಿ, ಮಧ್ಯ ಹಿಪ್ಪೆ ತೋಪಲ್ಲಿ ನೆಲೆಯಾಗಿ ಸುತ್ತಮುತ್ತ ಊರ್ ಜನರನ್ನ ಭಕ್ತನ್ ಮಾಡಿಕೊಂಡು ಪೂಜೆ ಪಡ್ಕೋತಾಯಿ. ನಿನ್ನ ವರಪ್ರಸಾದದಿಂದ ಹುಟ್ಟಿದ ನನ್ನ ಮೂರೂ ಮಕ್ಕಳು
ಒಬ್ಬೊಬ್ಬರು ಒಂದೊಂದು ನೆಲೆಯಾದರು. ಇಂದಿಗೆ ನನ್ನ ಕರ್ತವ್ಯ ಮುಗಿಯಿತು. ಇನ್ನು ನನ್ನನ್ನು ನಿನ್ನ ಪಾದಗಳಲ್ಲಿ ಐಕ್ಯ ಮಾಡಿಕೋ ತಂದೆ, ಐಕ್ಯ ಮಾಡಿಕೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬರುವ ಶಿವರಾತ್ರಿಯಲ್ಲಿ ನನ್ನ ಕೆಂಡದ ಕೊಂಡಕ್ಕೆ ಬರುವ ಭಕ್ತರು ಇಲ್ಲಿಗೂ ಬಂದು ಹಾಲು ತುಪ್ಪ ಬಿಟ್ಟು ಧೂಪ ಹಾಕಿ ದೀಪ ಹಚ್ಚಲಿ. ಅಕ್ಕ ಏನನ್ನ ಚಿಂತೆ ಮಾಡುತ್ತಿರುವೆ? ಅಕ್ಕ ಎಲ್ಲರಿಗೂ ಒಂದೊಂದು ನೆಲೆ ಮಾಡಿದೆ, ನನಗೆ ಮಾತ್ರ ಏನೂ ಇಲ್ಲದಂತಾಗಿದೆ. ನೀನೇನು ಚಿಂತೆ ಮಾಡಬೇಡಪ್ಪ, ನನ್ನ ಪ್ರೀತಿಯ ತಮ್ಮ ಅಲ್ವಾ ನೀನು? ನಿನ್ನನ್ನು ಸದಾಕಾಲಕ್ಕೂ ನನ್ನ ಪಕ್ಕದಲ್ಲಿಯೇ ಇರಿಸಿಕೊಳ್ಳು. ಅಕ್ಕ ನನಗೀಗ ತುಂಬ ಸಂತೋಷವಾಯಿತು, ಹಾಗೂ ನನ್ನ ಜನ್ಮ ಸಾರ್ಥಕವಾಯಿತು. ಕಬ್ಬಾಳಿ ಆಹಾ, ಬನ್ನಿ ಬನ್ನಿ, ನಿಮಗಾಗಿ ಕಾಯುತ್ತಿರುವೆನು. ಮನೆಯಲ್ಲಿ ಕಿರಾಣಿ ಸಾಮಾನುಗಳೆಲ್ಲವೂ ಮುಗಿದೋಗಿವೆ, ತಗೊಳ್ಳಿ ಈ ಒಂದು ಕಾಸನ್ನು.
ತಗೊಂಡೋಗಿ ಸಂತೆಯಲ್ಲಿ ಎಲ್ಲಾ ಸಾಮಾನುಗಳನ್ನು ತಗೊಂಡ್ ಬನ್ನಿ. ಹೊರಡಿ. ಈ ಕಬ್ಬಾಳಿಗೆ ತಲೆಗಿಲೆ ಕೆಟ್ಟೋಗಿರ್ಬೇಕು. ಒಂದು ಕಾಸು ಕೊಟ್ಬಿಟ್ಟು ಬಂಡಿ ತುಂಬ ಸಾಮಂತಾಬ ಅಂತ ಹೇಳವಳಲ್ಲ, ಅದ ಹೆಂಗಾಯ್ತದೆ? ಇದು ಬಗೆಹರಿದಿರೋ ವಿಷಯ. ಕಬ್ಬಾಳಿ, ಕಬ್ಬಾಳಿ, ಬಂದ್ರ ಸ್ವಾಮಿ? ಏನ್ ಕಬ್ಬಾಳಿ ಇದು? ಒಂದ್ ಕಾಸು ಕೊಟ್ಬಿಟ್ಟು ಒಂದ್ ಬಂಡಿ ತುಂಬ ಸಾಮಂತಾಬ ಅಂತ ಹೇಳ್ತೀಯಲ್ಲ, ಸಾಧ್ಯನಾ? ನನ್ನ ಕೈಲಿ ಸಾಧ್ಯ ಇಲ್ಲ. ತಗೋ ಸ್ವಾಮಿ, ನಾನು ಈ ಒಂದು ಕಾಸನ್ನು ಖರ್ಚು ಮಾಡದೆ ಬಂಡಿ ತುಂಬ ಸಾಮಾನನ್ನು ತಂದರೆ ಏನ್ ಮಾಡ್ತೀರಾ ಹೇಳಿ. ಕಬ್ಬಾಳಿ, ಈ ಕೆಂಡೇಗೌಡನಿಗೆ ಸವಾಲ್ ಹಾಕ್ಬೇಡ. ನೀನು ಸಂತೆಗೆ ಹೋಗಿ ಒಂದು ಕಾಸ್ಗೆ ಒಂದು ಬಂಡಿ ತುಂಬ ಸಾಮಾನು ತಂದ್ರೆ ಈ ನನ್ನ ತಲೆಯ ಮೇಲೆ ಮೂರು ಬಕ್ಸೆ ಕೆಂಡ ಹುಯ್ಕೊಂಡು ನಿನ್ನ ಕೊಂಡದ ಬಾಗ್ಲಲ್ಲಿ ಗರುಡಗಂಬ ಹಾಕ್ತೀನಿ. ಈ ಮಾತು ಸತ್ಯವೇ? ಆ ಶಿವನಾಣೆಗೂ ಸತ್ಯ. ಸ್ವಾಮಿ, ತಗೊಳ್ಳಿ. ಈ ಒಂದು ಕಾಸನ್ನು ಖರ್ಚು ಮಾಡದೆ ಎಲ್ಲ ಕಿರಾಣಿ ಸಾಮಾನುಗಳನ್ನು ತಂದಿರುವೆನು. ಇದೇನಿದು ವಿಚಿತ್ರ? ಶಿವನೇ, ಎಲ್ಲ ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ. ಕಬ್ಬಾಳಿ, ನಿನಗೆ ಕೊಟ್ಟ ಮಾತಿನಂತೆ ಮೂರು ಬಗಸೆ ಕೆಂಡವನ್ನು ಹಾಕಿಕೊಂಡು
ನಿನ್ನ ಕೊಂಡದ ಬಾಗಿಲಲ್ಲಿ ಗರುಡು ಗಂಬವಾಗಿ ನಿಲ್ಲುತ್ತೇನೆ, ಗರುಡು ಗಂಬವಾಗಿ ನಿಲ್ಲುತ್ತೇನೆ. ಶಿವನೇ, ಶಂಕರ, ಶಿವನೇ. ಶಿವದಾಸ ಕೆಂಡಯ್ಯ ಶಿವನಾಮ ಜಪಿಸುತ್ತ ಮಡದಿ ಕಡೆಗೆ ನೋಡಿ, ಶಿವ ಧ್ಯಾನ ಮಾಡುತ್ತ ಹರ ಹರ ಎನ್ನುತ್ತ ಉರಿವ ಕೆಂಡ ಹಿಡಿದ. ಶಿವಭಕ್ತ ಕೆಂಡಯ್ಯ ಬೊಗಸೆಯ ಕೆಂಡವ ಮಂಡೆ ಮ್ಯಾಲೆ ಸುರಿದ, ಮಾತಿನಂತೆ ಸತ್ಯದಿಂದ ನಡೆದು ಗರುಡು ಗಂಬ ಆದ. ಒಂದು ದಿನ ಕಬ್ಬಾಳಮ್ಮ ಯೋಚಿಸುತ್ತಾ, ನನ್ನ ತಂಗಿಯನ್ನು ಹಾಗೂ ಮಕ್ಕಳನ್ನು ನೋಡಿ ತುಂಬಾ ದಿವಸವಾಯಿತು, ಅವರನ್ನು ನೋಡಿಕೊಂಡು ಬರೋಣ ಅಂತ ಕಜ್ಜಾಯದ ಬುತ್ತಿ ಮಾಡಿಕೊಂಡು ಹಣ್ಣುಗಳನ್ನು ತೆಗೆದುಕೊಂಡು ಹುಣಸನಹಳ್ಳಿ ಗ್ರಾಮಕ್ಕೆ ಬರುತ್ತಾಳೆ. ಅಯ್ಯೋ, ನಮ್ಮಕ್ಕ ಬರ್ತಾ ಇದ್ದಾಳಲ್ಲ. ನಮ್ಮಕ್ಕ ಬಂಜೆ, ನನ್ನ ಮಕ್ಕಳಿಗೆಲ್ಲ ದೃಷ್ಟಿ ಆಗ್ಬಿಟ್ರೆ. ಮಕ್ಕಳ ಬನ್ನಿ ಬನ್ನಿ. ನಿಮ್ ದೊಡ್ಡವ ಬರ್ತಾವಳೆ, ಎಲ್ಲ ಹೋಗಿ ಪಂಜರದೊಳಗೆ ಬಚ್ಚಿಟ್ಕೊಳ್ಳಿ. ಆ ಬಂಜೆ ಕಣ್ಣಿಗೆ ನೀವೆಲ್ಲ ಬಿದ್ರೆ ಉರಿದೋಗ್ತೀರಾ. ಓಡಿ 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 ಓಡಿ. ಬಳಗ ಅನ್ನೋ ಮಾತಿಗೆ ಅರ್ಥವೇ ಇಲ್ಲೇ ಇಲ್ಲ. ಒಟ್ಟಿಗೆ ಬೆಳೆದ ಸೋದರಿಗೆ ಪ್ರೀತಿಯೂ ಇಲ್ಲವೇ ಇಲ್ಲ. ತವರು ಮನೆಯ ನೆನಪಿನಿಂದ ದೇವಿ ಬಂದಳಲ್ಲ. ತಂಗಿ ಹೃದಯ ಮನದೊಳಿರುವ ಮರ್ಮ ತಿಳಿತಲ್ಲ. ಬಂಜೆ ಅನ್ನುವ ಪಟ್ಟ ಜಗದಿ ದೇವಿಗೂ ಬಿಡಲೇ ಇಲ್ಲ. ಆ ಶಿವನ ಇಚ್ಛೆ ಏನಿದೆಯೋ ಹಾಗೆ ನಡೆಯುವುದಿಲ್ಲ. ಮಕ್ಕಳೆಲ್ಲ ಕಾಣ್ತಾ ಇಲ್ಲ, ಎಲ್ಲೋದ್ರು? ಅಯ್ಯೋ, ಅವ್ರನ್ನೆಲ್ಲ ಯಾರಕ್ಕ ಹಿಡ್ದಿಡಕಾಯ್ತದೆ? ಒಂದ್ ಗಳಿಗೆ ಇಲ್ಲಿದ್ರೆ ಇನ್ನೊಂದ್ ಗಳಿಗೆ ಪಕ್ಕದ ಬೀದಿಲಿರ್ತವೆ. ಎಲ್ಲಲ್ಲಿತ್ತಾ ಇದ್ದಾವೋ ಯಾರು ಗೊತ್ತೋ? ಅದು ಸರಿ, ನಿಮ್ ಯಜಮಾನ್ರು ಮನೇಲಿಲ್ವಾ? ಯಾರು? ನನ್ ಗಂಡ ದುಂಡೆಗೌಡ್ನೆ. ದಂಡ್ಗೋದೋ ನೀನು ಬತ್ತಾನೆ ಅವನೆ. ಹೋಗ್ಲಿ, ಆಚೆ ಮಕ್ಕಳಿದ್ರೆ ಕರ್ಕೊಬಮ್ಮ. ತುಂಬಾ ದಿವಸ ಆಯ್ತು ಮಕ್ಕಳನ್ನ ನೋಡಿ.
ಅಯ್ಯೋ ಒಳ್ಳೆದೇ ಕಣಕ್ಕ, ಅವು ಎಲ್ಲಾಗಾಡ್ತಾವೋ ಯಾರು ಗೊತ್ತು. ಈ ಉರ್ಬಿಸ್ನಲ್ಲಿ ನನ್ನ ಬೇರೆ ಹೋಗು ಅಂತ್ಯಲ್ಲ. ಯಾಕೋ ಮನಸ್ಸೇ ತಡಿತಾ ಇಲ್ಲ, ಮಕ್ಕಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಹೋಗಿ ಕರ್ಕೋ ಬಾರವ. ಸತ್ಯವಾಗ್ಲೂ ಇಲ್ಲ ಕಣಕ. ಓ ಹಾಗೇನು? ಹಾಗಾದ್ರೆ ನಿನ್ನ ಮಕ್ಕಳು ಎಲ್ಲಿದ್ದಾರೋ ಅಲ್ಲೇ ಕಲ್ಲಾಗೋಗ್ಲಿ. ಅಯ್ಯೋ ದೇವ್ರೆ, ಏನಪ್ಪ ಇದು? ಅಯ್ಯೋ ನನ್ ಮಕ್ಳು, ಏನಪ್ಪ ಇದು? ಕಲ್ಲಾಗೋದ್ರಲ್ಲಪ್ಪ. ಅಯ್ಯೋ ದೇವ್ರೆ, ಅಯ್ಯೋ ಏನಪ್ಪ ಇದು? ಹಿಂಗಾಗೋಯ್ತು. ಅಯ್ಯಯ್ಯೋ ನೋಡಕ್ ನೋಡಕ್ಕಾಗ್ತಿಲ್ವಲ್ಲಪ್ಪ, ಯಾಕಪ್ಪ ಹಿಂಗಾಯ್ತು? ಅಯ್ಯೋ ನನ್ ಮಕ್ಳೆಲ್ಲ ಕಲ್ಲಾಗೋದ್ರಲ್ಲಪ್ಪ. ಅಯ್ಯೋ ಮಕ್ಳ, ಅಕ್ಕ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ, ಅಕ್ಕ ಕ್ಷಮಿಸ್ಬಿಡಕ್ಕ, ನನ್ ಮಕ್ಕಳನ್ನೆಲ್ಲ ಉಳಿಸ್ಕೊಡಕ್ಕ, ನನಗೆ ಕ್ಷಮಿಸ್ಬಿಡಕ್ಕ, ನನ್ ತಪ್ಪಾಯ್ತಕ್ಕ, ನನಗೆ ಕ್ಷಮಿಸಕ್ಕ, ಮಕ್ಕಳನ್ನೆಲ್ಲ ಉಳಿಸ್ಕೊಡಕ್ಕ, ದಯವಿಟ್ಟು ಕಡಕ್ಕ, ನನ್ನ ಉಳಿಸ್ಕೊಡಕ್ಕ. ದೊಡಮ್ಮ ಯಾವಾಗ ಬಂದೆ ದೊಡಮ್ಮ? ಈಗ ಬಂದೆ ಕಂದ. ನೀನ್ ಚೆನ್ನಾಗಿದ್ಯಾ? ತಗೋ ಬಾಳೆಹಣ್ಣು ತಿನ್ನು. ಕಂದ, ಇನ್ನು ಮುಂದೆ ನಿನ್ನ ತಾಯಿಗೆ ನೀನೊಬ್ಬನೇ ಮಗ. ಮುಂದೆ ದುರ್ಗದಲ್ಲಿ ನನ್ನ ಕೊಂಡದ ಬಂಡಿಯ ವೈಭವದಲ್ಲಿ ನೀನು ಬಂದು ನನ್ನ ಹೆಸರಲ್ಲಿ ಸಿಡಿ ಆಡಿ ಸಿಡೀರಣ್ಣನಾಗು. ನೀನಿರೋ ಜಾಗದಲ್ಲಿ ನಾನು ಕಾಲಿಡಲ್ಲ. ನೀನೇ ನನ್ನ ಜಾಗಕ್ಕೆ ಬಂದು ಮೆರೆದು ಹೋಗು. ಬಾರಮ್ಮ, ಬಾ ಕುಳಿತುಕೋ. ಅಣ್ಣ, ನನಗೆ ತವರು ಮನೆಯಿಲ್ಲದೆ ಬೇಸರವಾಗಿದೆ. ನೀನಿರುವ ಈ ಸ್ಥಳಕ್ಕೆ ಬಂದಿರಲು ಆಸೆ ಆಗ್ತಾ ಇದೆ. ನೋಡು ತಂಗಿಯಮ್ಮ, ನಾನು ಈ ಬೆಟ್ಟದಲ್ಲಿ ಒಡೆದು ಮೂಡಿ ಹೆಬ್ಬೆಟ್ಟನಾಗಿದ್ದೀನಿ ತಾಯಿ. ನೀನು ಕೂಡ ಈ ಹೆಬ್ಬೆಟ್ಟವನ್ನ ತವರ ಮನೆ ಅಂತ ತಿಳ್ಕೊಂಡು ಬಾರಮ್ಮ. ಶಿವರಾತ್ರಿಲಿ ನಿನ್ನ ದುರ್ಗದಲ್ಲಿ ಕೊಂಡಬಂಡಿ ಆದ 15 ದಿನಕ್ಕೆ ಇಲ್ಲೂ ಕೂಡ ನಿನಗೆ ಜಾತ್ರೆ ಪೂಜಾದಿಗಳು ನಡೀಲಿ ತಾಯಿ. ತವರ ಮನೆ ಇಲ್ಲ ಅಂತ ಚಿಂತೆ ಮಾಡಬೇಡ ತಾಯಿ, ಇದು ನಿನ್ನ ತವರು ಅಂತ ತಿಳ್ಕೋ ತಾಯಿ. ಅಣ್ಣ, ನನಗೀಗ ನೆಮ್ಮದಿ ಆಯ್ತು. ನನಗೆ ತವರು ನೆನಪಾದಾಗ ನಾನಿಲ್ಲಿ ಬಂದು ಇದ್ದು ಹೋಗ್ತೀನಿ. ಹಾಗೆ ಮಾಡು ತಂಗಿಯಮ್ಮ, ನಿನಗೆ ಒಳ್ಳೆಯದಾಗಲಿ. ನಾನು ಸುತ್ತಮುತ್ತ ಇರುವ ಗ್ರಾಮದ ಜನರನ್ನ ಒಕ್ಕಲು ಮಾಡ್ಕೋಬೇಕು. ನಾನು ಗುಡಿ ಗೋಪುರಗಳನ್ನು ಕಟ್ಟಿಸ್ಕೋಬೇಕು. ನೀವು ಮಾರಿಯರಿಬ್ಬರು ಊರಿಗೆ ನುಗ್ಗಿ ರೋಗ ಕಷ್ಟಗಳನ್ನು ಕೊಡಿ.
ನಾನು ಕೊರವಂಜಿ ವೇಷದಲ್ಲಿ ಬಂದು ನನಗೆ ಒಕ್ಕಲು ಬೇಕು ಅಂತ ಕೇಳ್ಕೊಳ್ತೀನಿ. ಆಗಲಿ ತಾಯಿ. ಇನ್ನು ಹೊರಡಿ. ನಮ್ಮೂರಲ್ಲಿ ದನ ಕರೆಲ್ಲ ಸಾಯ್ತದವಲ್ಲ, ಇದಕ್ಕೇನ್ ಪರಿಹಾರ ಅಂತ? ಅಯ್ಯೋ ಶಿವನೆ, ಏನಪ್ಪ ನಮ್ಮೂರ್ಗೆ ಈ ಗಾಚಾರ ತಂದು ಕೊಟ್ಬಿಟ್ಟಲ್ಲಪ್ಪ. ಕಣಿ ಹೇಳ್ತೀನ್ರವ ಕಣಿ. ಕೊರವಂಜಿ ಬತ್ತವಳೆ ನೋಡಪ್ಪ, ಕೊರವಂಜಿನ ಕರೆಸಿ ಅವ್ರನ್ನ ಕೇಳಿದ್ರೆ ಏನಾರ ಪರಿಹಾರ ಸಿಗ್ಬೋದು. ಕೊರವಂಜಿ ಬಾರಮ್ಮ ಇಲ್ಲಿ. ಏನ್ರಪ್ಪ ಯಾರದ್ರಪ್ಪ ಕಣಿ ಹೇಳ್ಬೇಕು? ತಾಯಿ ಕೊರವಂಜಿ, ನಮ್ಮೂರ್ಗೆ ರೋಗ ಬಂದು ದನಕರೆಲ್ಲ ಸಾಯ್ತಾ ಇದಾವೆ, ಏನಾದ್ರೂ ಪರಿಹಾರ ಹೇಳ್ತಾಯಿ. ನೋಡ್ರಪ್ಪ ಗ್ರಾಮಸ್ಥರೇ, ತಾಯಿ ಮುನಿಸ್ಕೊಂಡ್ ಬಿಟ್ಟವಳೆ. ನಿಮ್ಮೂರ್ಗ್ ಒಳ್ಳೇದಾಗ್ಬೇಕು ಅಂದ್ರೆ ದೇವಿಗೊಂದು ನೆಲೆ ಮಾಡ್ಕೊಡ್ಬೇಕು. ಅರ್ಥ ಆಗ್ಲಿಲ್ವೇ? ದೇವಿಗೆ ಗುಡಿ ಗೋಪುರ ಕಟ್ಟಿಸ್ಕೊಡ್ಬೇಕು. ನೀವೆಲ್ಲ ದುರ್ಗದ ಕಬ್ಬಾಳಿಗೆ ಕೊಂಡ ನಡೆಸಿ ಎಳವಾರ ಬಂಡಿ ಎಳೆದು ಪಾನಕದ ಬಂಡಿಗಳನ್ನ ಕಟ್ಕೊಂಡು ಹೋಗಿ ಕಳಸ ಕನ್ನಡಿ ಸಮೇತವಾಗಿ ಕೊಳ್ನಂಬಿಟ್ಟು ಸಿಹಿ ಇರಿಸಿ ತಾಯಿಗೆ ಪೂಜೆ ಸಲ್ಲಿಸಿ. ಆಗ ಗ್ರಾಮ ಉದ್ಧಾರ ಆಯ್ತದೆ, ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಆಯ್ತು ತಾಯಿ, ನೀನ್ ಹೇಳ್ದಂಗೆ ದುರ್ಗದ ಕಬ್ಬಾಳಿಗೆ ನಾವೆಲ್ಲ ಒಕ್ಕಲಾಗಿ ಸೇವೆ ಸಲ್ಲಿಸ್ತೀವಿ ತಾಯಿ. ಆಗ್ಲಿ ಕಂಡ್ರಪ್ಪ, ಕಣಿ ಹೇಳ್ತೀನ್ರವ ಕಣಿ. ನನ್ನ ಪೂಜೆಗೆ ಒಂದು ಶಿಶು ಮಗುವನ್ನು ಪಡೆಯಲೇಬೇಕು. ಈ ಮಗುವೇ ನನ್ನ ಪೂಜೆಗೆ
ಯೋಗ್ಯವಾದ ಶಿಶು ಮಗು. ದೊಡ್ಡ ಮಾರೇಗೌಡ, ನಾನು ದುರ್ಗದ ದುರ್ಗಮ್ಮ, ನಿನ್ನ ಮಗನಾದ ಚಿಕ್ಕ ಮಾರೇಗೌಡನನ್ನು ನನ್ನ ಸೇವೆಗೆ ತಂದು ಬಿಡು. ನೀನೇನಾದರೂ ಇದಕ್ಕೆ ತಪ್ಪಿದರೆ ನಿನ್ನ ಮಗನಿಗೆ ಹುಚ್ಚು ಬೆಪ್ಪು ಕೊಟ್ಟು ಬಲವಂತವಾಗಿಯಾದರೂ ಕರೆಸಿಕೊಳ್ಳುವುದು ನನಗೆ ಗೊತ್ತು. ಇದೆಲ್ಲ ಕನಸು. ಸ್ವಾಮಿ ನೋಡಿ ಸ್ವಾಮಿ, ನನ್ನ ಮಗನಿಗೆ ಏನೋ ಶಾಕಿನೀನೋ ಡಾಕಿನೀನೋ ಪೀಡನೋ ಪಿಶಾಕಿನೋ ಬಿಟ್ಕೊಂಡಿದೆ. ದಯವಿಟ್ಟು ಒಂದು ಮಂತ್ರ ಹಾಕಿ, ಒಂದು ಮಂತ್ರ ಕಟ್ಟಿ ಓಡಿಸ್ಬಿಡಿ ಸ್ವಾಮಿ. ನೀವೇನು ಯೋಚನೆ ಮಾಡಬೇಡಿ ದೊಡ್ಡ ಮಾರೇಗೌಡ್ರೆ, ಈ ಮಹಾಮಂತ್ರವಾದಿ ಮಾರಪ್ಪನ ಎದುರು ಪಿಶಾಕಿಣಿ ಡಾಕಿಣಿ ಯಾರೂ ನಿಲ್ಲೋದಿಲ್ಲ, ಕ್ಷಣ ಮಾತ್ರದಲ್ಲಿ ಓಡಿಸ್ತೇನೆ. ಓಂ ಶಕ್ತಿ, ಓಂ ಕಾಳಿ, ಓಂ ಭದ್ರಕಾಳಿ, ಓಂ ಮಾಯೆ, ಫಟ್ ಓಡು ಓಡು ಓಡು. ನೋಡಿದ ಗೌಡ್ರೆ, ಓ ಇದು ಮಹಾಶಕ್ತಿನೇ ಇರಬೇಕು. ಗೌಡ್ರೆ ನೀವೇನು ಯೋಚನೆ ಮಾಡಬೇಡಿ, ಇದು ನನ್ನ ಯಾವ ಮಂತ್ರತಂತ್ರ ಶಕ್ತಿಗೂ ಜಗ್ಗುತ್ತಿಲ್ಲ. ನಾಳೆ ಬಂದು ಒಂದು ಮಹಾಮಂತ್ರ ಹಾಕಿ ಪೂಜೆ ಮಾಡಿ ಹೋಗ್ತೇನೆ. ಅಷ್ಟು ಮಾಡಿ ಸ್ವಾಮಿ. ರಾಮಭದ್ರಪ್ಪ, ನಿನ್ನ ಆಟವನ್ನು ನಿಲ್ಲಿಸು. ನಾನು ದುರ್ಗದ ದುರ್ಗಮ್ಮ. ಆ ಕಂದನನ್ನು ನನ್ನ ಬಳಿಗೆ ಕಳಿಸದೆ ನಿನ್ನ ಬಳಿಗೆ ಬಂದಿರುವ ಆ ಮಾರೇಗೌಡನಿಗೆ ನೀನು ಬುದ್ಧಿ ಹೇಳು. ಇಲ್ಲದಿದ್ದರೆ ನಾನು ನಿನಗೂ ಸಹ ಹುಚ್ಚು ಬೆಪ್ಪು ಇಡಿಸಿ ಕಾಡಬೇಕಾಗುತ್ತದೆ. ಎಚ್ಚರ. ಏನ್ ಸ್ವಾಮಿ ಈ ವೇಳೆಯಲ್ಲಿ? ನೋಡಿ ದೊಡ್ಡ ಮಾರೇಗೌಡ್ರೆ, ಜಗನ್ಮಾತೆಯಾದ ಕಾಳಮ್ಮನವರು ನನ್ನ ಕನಸಿನಲ್ಲಿ ಬಂದು ದೊಡ್ಡ ಮಾರೇಗೌಡರ ಮಗನನ್ನ ನನ್ನ ಸೇವೆಗೆ ಕಳಿಸಿಕೊಡಲು ಹೇಳೆಂದು ಆಜ್ಞೆ ಮಾಡಿದ್ದಾರೆ. ಆದ್ರಿಂದ ನಿಮ್ಮ ಮಗನನ್ನು ಸೇವೆಗೆ ಕಳಿಸಿಕೊಡಿ, ಎಲ್ಲವೂ ಒಳ್ಳೆದಾಗುತ್ತದೆ. ಸ್ವಾಮಿ ನನಗೇನು ದಿಕ್ಕೇ ತೋಚ್ತಾ ಇಲ್ಲ. ಆ ಮಹಾತಾಯಿ ನನ್ನ ಕನಸಿನಲ್ಲೂ ಬಂದು ಇದನ್ನೇ ಹೇಳಿದ್ರು ಸ್ವಾಮಿ. ಹಾಗೆ ಮಾಡೋಣ ಸ್ವಾಮಿ. ಸರಿ, ಹಾಗೆ ಮಾಡಿ. you
ಅಮ್ಮ ಕಾಳವ್ವ ಜಗನ್ಮಾತೆ ಎಲ್ಲ ನಿನ್ನ ಇಚ್ಛೆ ತಾಯಿ ನಿನ್ನ ಇಚ್ಛೆಯಂತೆ ಈ ನನ್ನ ಚಿಕ್ಕ ಮಾರೇಗೌಡನನ್ನ ಈ ನನ್ನ ಕುಮಾರನನ್ನ ನಿನ್ನ ಸೇವೆಗೆ ತಂದೊಪ್ಪಿಸ್ತೀನಮ್ಮ ನನ್ನ ಕುಮಾರನನ್ನ ಉಳಿಸಿಕೊಡು ತಾಯಿ ಉಳಿಸಿಕೊಡಪ್ಪ ಉಳಿಸಿಕೊಡು ತಾಯಿ ಚಿಕ್ಕಮರಿಗೌಡ ನನ್ನ ಕಂದ ಅಮ್ಮ ಜಗನ್ಮಾತೆ ಕಾಳವ್ವ ನನ್ನ ಮಗನನ್ನು ಉಳಿಸಿಕೊಟ್ಟೆ ತಾಯಿ ಅಮ್ಮ ಕಾಳವ್ವ ಧನ್ಯನಾದೆ ತಾಯಿ ನಾ ಧನ್ಯನಾದೆ ತಾಯಿ ಜಗನ್ಮಾತೆ ನಿನ್ನ ಇಚ್ಛೆಯಂತೆ ಈ ನನ್ನ ಮಗನನ್ನು ನಿನ್ನ ಸೇವೆಗಾಗಿ ಕರೆತಂದಿದ್ದೇನೆ ತಾಯಿ ಇನ್ನು ಮುಂದೆ ಈ ಕಂದನ ಹೊಣೆ ನಿನ್ನದು ತಾಯಿ ನಿನ್ನದು ತಾಯಿ ಮಗನೇ ಇನ್ನು ಮುಂದೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನಿನಗೆ ಈ ತಾಯಿ ಈ ಜಗನ್ಮಾತೆ ಮಗನೇ ಈ ತಾಯಿಯ ಸೇವೆ ಮಾಡೋ ಭಾಗ್ಯ ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ದೊರೆಯುತ್ತದೆ ಹೇಳು ನೀನು ಪುಣ್ಯವಂತ ನಿನಗೆ ಈ ಭಾಗ್ಯ ದೊರಕಿದೆ ನೀನು ತಾಯಿ ಸೇವೆ ಮಾಡು ಹೋಗು ಸ್ವೀಕರಿಸು ತಾಯಿ ಸ್ವೀಕರಿಸು ಯಾವ ರೀತಿ ಸೇವೆ ಮಾಡ್ಲಿ ಯಾವುದು ಗೊತ್ತಾಗ್ತಾ ಇಲ್ಲ ಕಂದ ನೀನು ನನಗೆ ಪೂಜೆ ಮಾಡಬೇಕಾದರೆ ನನಗೆ ಮೂಡ್ಲಾಗೆ ಮಜ್ಜನದ ಕೊಳ ಆಗ್ಬೇಕು ಆ ಕೊಳದಿಂದ ತನ್ನ ಮಜ್ಜನದ ಜಲದಿಂದ ನನಗೆ ಪೂಜೆ ಆಗಬೇಕು ಆಯ್ತು ತಾಯಿ ನಿಮ್ಮ ಇಚ್ಛೆಯಂತೆ ಆಗಲಿ ವರ್ಷಗಳು ಕಳೆಯುತ್ತಿದ್ದ ಹಾಗೆ ಕಬ್ಬಾಳಮ್ಮನ ಪೂಜೆಗೆ ಮೀಸಲಾಗಿದ್ದ 7 ವರ್ಷದ ಬಾಲಕ ಚಿಕ್ಕ ಮಾರೇಗೌಡ ಬೆಳೆದು ಪ್ರಾಯಕ್ಕೆ ಬಂದ ಆಗ ಗ್ರಾಮಸ್ಥರೆಲ್ಲ ಸೇರಿ ಕೆಂಪಮ್ಮ ಎಂಬ ಕನ್ಯಾಮಣಿಯನ್ನು ತಂದು ಲಗ್ನ ಮಾಡಿದರು ತಾಯಿಯ ದಯೆಯಿಂದ ಚಿಕ್ಕ ಮಾರೇಗೌಡನಿಗೆ 3 ಜನ ಮಕ್ಕಳ ಸಂತಾನವಾಯಿತು 2 ಗಂಡು 1 ಹೆಣ್ಣು ಆ 2 ಗಂಡು ಮಕ್ಕಳಿಗೆ ದೊಡ್ಡ ಮಾರೇಗೌಡ ಹಾಗೂ ಚಿಕ್ಕ ಮಾರೇಗೌಡ ಹಾಗೂ ಮಗಳಿಗೆ ಈರಮಾತಲಮ್ಮ ಎಂದು ಪೂಜಾರಪ್ಪ ಹೆಸರಿಟ್ಟ ಮಕ್ಕಳು ಬೆಳೆದು ದೊಡ್ಡವರಾದರು ಆ
ವೀರಮಾಸಲಮ್ಮ ಋತುಮತಿಯಾದಳು. ಇದು ದುರ್ಗದ ತಾಯಿ ಕಬ್ಬಾಳಮ್ಮನಿಗೆ ಅರಿವಾಯಿತು. ಆಗ ದುರ್ಗಾಂಬೆ ಊರ ಹಿರಿಯರ ಸ್ವಪ್ನದಲ್ಲಿ ಬಂದು, ನೋಡ್ರಪ್ಪ ಗ್ರಾಮಸ್ಥರೇ, ನಾಳೆ ನನ್ನ ಕೊಂಡಾಬಂಡಿ ನಡೆಯುತ್ತಿರುವಾಗ ಈ ಗ್ರಾಮದಲ್ಲಿ ಹಳ್ಳು ಅಡಿಯಂಗಿಲ್ಲ, ಉಳ್ಳಿ ಉರಿಯಂಗಿಲ್ಲ, ಮೆಣಸಿನಕಾಯಿ ಸುಡಂಗಿಲ್ಲ, ಹೊರಗಾದ ಹೆಂಗಸರು ಗ್ರಾಮದಲ್ಲಿ ಇರುವ ಹಾಗಿಲ್ಲ, ಊರಿನಾಚೆ ಇರಬೇಕು. ಇದಕ್ಕೇನಾದರೂ ನೀವು ಭಂಗ ತಂದ್ರೆ ನಿಮ್ಮ ಊರು ಉದ್ಧಾರ ಆಗೋದಿಲ್ಲ ಅಂದಳಂತೆ. ಆಗ ಊರಿನವರೆಲ್ಲ ಬಂದು ಪೂಜಾರಪ್ಪನಿಗೆ ದೇವಿ ನುಡಿದ ಮಾತನ್ನು ತಿಳಿಸಿ ಈರಮಾಸಲಮ್ಮನನ್ನ 9 ದಿನಗಳ ಕಾಲ ಊರಿಂದ ಹೊರಗಿಟ್ಟು, 9 ದಿನ ಕಳೆದ ಮೇಲೆ ಹೋಮ ಅವನಾದಿಗಳನ್ನು ಮಾಡಿಸಿ ದೇವಿಗೆ ಪೂಜೆ ಸಲ್ಲಿಸಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನಂತರ ಒಳಗೆ ಕರೆದುಕೊಂಡು ಬಂದರಂತೆ. ಅದೇನು ದೈವಲೀಲೆಯೋ ಏನೋ, ಈರಮಾಸಲಮ್ಮ ಹಗಲಿರುಳು ಕಾಳಮ್ಮನ ಧ್ಯಾನದಲ್ಲಿಯೇ ಇರುತ್ತಿದ್ದಳು. ಕಾಳಮ್ಮಯ ನಮಃ, 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 ಕಾಳಮ್ಮಯ ನಮಃ. ಅವ್ವ ಮಗಳೇ, ಈರಮಾಸಲವ್ವ, ನಿಮ್ಮ ಅಣ್ಣಂದ್ರಿಬ್ಬರಿಗೂ ಒಂದು ದಾರಿ ಆಯ್ತು. ನಿನಗೆ ಒಂದು ಒಳ್ಳೆ ವರ ನೋಡಿ ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. ಅಪ್ಪಯ್ಯ ನನ್ನ ಚಿಂತೆ ಬಿಟ್ಬಿಡಿ ಅಪ್ಪಯ್ಯ, ನನಗೆ ಲಗ್ನ ಆಗೋದಕ್ಕೆಲ್ಲ ಇಷ್ಟ ಇಲ್ಲ ಅಪ್ಪಯ್ಯ. ನಂಗೇನಿದ್ರು ಆ ಕಾಳಮ್ಮನ ಸೇವೆ ಮಾಡಿಕೊಂಡು ಆ ತಾಯಿ ಪೂಜೆ ಮಾಡಿಕೊಂಡು ಅವಳಲ್ಲಿ ಲೀನ್ ಆಗ್ಬೇಕು ಅಂತ ಆಸೆ ಅಪ್ಪಯ್ಯ. ಬಲವಂತ ಮಾಡಬೇಡಿ ಅಪ್ಪಯ್ಯ. ಮಗಳೇ ಮತ್ತೊಂದ್ಸರಿ ಯೋಚನೆ ಮಾಡು ಮಗಳೇ. ಇಲ್ಲ ಅಪ್ಪಯ್ಯ, ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ ಅಪ್ಪಯ್ಯ. ನನ್ನ ಮಗಳಿಗೇನು ಆಗದೆ ಆ ಮಂತ್ರವಾದಿತ್ತವು ಕರ್ಕೊಂಡೋಗಿ ಏನಾರ ಮಾಡಿಸ್ಬೇಕು. ಓಂ ಶಕ್ತಿ ಮಹಾಶಕ್ತಿ, ಓಂ ಮಾಯೆ ಮಹಾಮಾಯೆ, ಓಂ ಕಾಳಿ ಭದ್ರಕಾಳಿ, ಓಂ ಶಕ್ತಿ ಮಹಾಶಕ್ತಿ, ಓಂ ಕಾಳಿ ಮಹಾಕಾಳಿ, ಓಂ ಶಕ್ತಿ ಮಹಾಶಕ್ತಿ, ಓಂ ಶಕ್ತಿ ಮಹಾಕಾಳಿ ಭದ್ರಕಾಳಿ. ಸ್ವಾಮಿ ರಾಮಭದ್ರಪ್ಪನವರೇ. ಹಾಂ ಕುಳಿತುಕೊಳ್ಳಿ. ಏನ್ ಪೂಜಾರಪ್ಪ ಸಪ್ಗಿದೀಯಾ, ಏನಾಯ್ತು, ಜೊತೆಗೆ ಮಗಳನ್ನು ಕರ್ಕೊಂಬಂದಿದೀಯಾ? ಮಂತ್ರವಾದಿಗಳೇ, ನಮ್ಮ ಮಗಳು ಇತ್ತೀಚೆಗೆ ಒಂಥರ ಆಡ್ತಾವಳೆ, ಮದುವೆ ಆಗು ಅಂದರೆ ಮದುವೆಗೂ ಒಪ್ತಾ ಇಲ್ಲ. ನನ್ನ ತಲೆ ಕೆಟ್ಟ ಹೋಗಿದೆ, ನಿಮ್ಮ ಮಂತ್ರಶಕ್ತಿಯಿಂದ ಏನಾದರೂ ಒಂದು ಮಾಡಿ ಮಂತ್ರವಾದಿಗಳೇ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೆ ಪೂಜಾರಪ್ಪ? ನನ್ನ ಮಂತ್ರಶಕ್ತಿಯಿಂದ ತಾನಾಗೆ ಓಡಿಸ್ತೀನಿ ನೋಡು. ಓಂ ಕಾಳಿ ಮಹಾಕಾಳಿ, ಓಂ ಶಕ್ತಿ. ಮದುವೆ ಆಗ್ತೀಯ ತಾನೇ? ಇಲ್ಲ. ಮಹಾಶಕ್ತಿ ಓಂ ಶಕ್ತಿ, ಈಗ ಹೇಳು ಮದುವೆ ಆಗ್ತೀಯ ತಾನೇ? ಸಾಧ್ಯನೇ ಇಲ್ಲ. ಓಂ ಶಕ್ತಿ ಮಹಾಶಕ್ತಿ, ಓಂ ಕಾಳಿ ಮಹಾಶಕ್ತಿ, ಈಗ ಹೇಳು ಮದುವೆ ಆಗ್ತೀಯ ತಾನೇ? ಇಲ್ಲ. ಓಂ ಶಕ್ತಿ ಮಹಾಶಕ್ತಿ, ಈಗ ಹೇಳು ಮದುವೆ ಆಗ್ತೀಯ ತಾನೇ? ಮಂತ್ರವಾದಿಗಳೇ, ನೀವೇನೇ ಮಾಡಿದ್ರು ನಾನ್ ಮಾತ್ರ ಮದುವೆ ಆಗೋದಿಕ್ಕೆ ಒಪ್ಪೋದಿಲ್ಲ. ಓಂ ಶಕ್ತಿ ಮಹಾಶಕ್ತಿ, ಓಂ ಕಾಳಿ ಭದ್ರಕಾಳಿ. ಇದು ಬಗೆಹರಿಯೋ ವಿಚಾರವಲ್ಲ ಪೂಜಾರಪ್ಪ, ನಿನ್ನ ಮಗಳ ಇಚ್ಛೆ ಏನಿದೆಯೋ ಅದನ್ನು ನೆರವೇರಿಸು, ಆ ದೇವಿ ಇಚ್ಛೆ ಏನಿದೆಯೋ ಹಾಗೇ ಆಗಲಿ, ನೀವಿನ ಹೊರಡಿ. ಆಯ್ತು ಸ್ವಾಮಿ.
ಕಾಳವ್ವ, ಅವ್ವ 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 ಕಾಳವ್ವ. ಅಪ್ಪಯ್ಯ ಬಂಡಿ ಸೌದೆ ತರಿಸಿ ಕೆಂಡ ಮಾಡಿದ್ರೆ ಆ ಕೆಂಡದಲ್ಲಿ ನಿಂತು ಆ ದೇವಿ ಹೆಸರೇಳಿ ಐಕ್ಯವಾಗಿ ಆ ತಾಯಿ ಪಾದ ಸೇರ್ತೀನಿ ಅಪ್ಪಯ್ಯ. ಮಗಳೇ, ನಮ್ಮ ವಂಶದವರೆಲ್ಲ ಆ ತಾಯಿ ಸೇವೆ ಮಾಡೋಕ್ಕೋಸ್ಕರನೇ ಹುಟ್ಟಿರೋದು. ಆಯ್ತವ್ವ, ಆ ತಾಯಿ ಇಚ್ಛೆ ಏನಿದೆಯೋ ಹಂಗೇ ಆಗಲಿ, ನಡೆಯವ್ವ. ಬಾ ಮಗಳೇ. ಏನು ಚಿಂತೆ ಮಾಡಬೇಡ ಪೂಜಾರಪ್ಪ, ಇದೆಲ್ಲವೂ ದೇವಿ ಇಚ್ಛೆ. ಈ ತಲೆ ತಗೊಂಡು ಹಲಗೂರು ಪಂಚವಾಳದವರ ಹತ್ರ ಹೋಗಿ ಒಂದು ತಲೆ ತೂಕು ಚಿನ್ನ ಕೊಟ್ಟು ಹೀರಿಸತ್ತಿ ಮಾಡಿಸ್ಕೊಂಡು ದೇವಿ ಗುಡಿಯ ಬಲಭಾಗದಲ್ಲಿ ನಿಲ್ಲಿಸೋಣ. ಹೋಗವ್ರೆ ವಾತಾರನೆ ಹೋಗಿ ಆ ಕೆಂಚ ಮಾದನ್ನೆಲ್ಲ ಬಿಟ್ಬಿಟ್ಟು ಏರ್ ಕಟ್ಸ್ಬಿಟ್ಟು ಬಂದಿದ್ದೀನಿ. ಗೌಡ ಗೌಡ ಗೌಡ, ಇನ್ ಮುಂದೆ ನಾವು ಕಾಡ್ಕೋಕ್ ಆಗಲ್ಲ ಗೌಡ. ಏ ನೋಡೋ ಮಗ, ಏನ್ರಲ್ಲ ಆಯ್ತು? ಯಾವ್ದು ಕೆಟ್ಟುಲಿ ಬಂದ್ಬಿಟ್ಟು ನಮ್ ದನಕರುಗಳನ್ನೆಲ್ಲ ತಿಂದಾಕ್ಬಿಡ್ತು. ಮುಚ್ಚಲ ಸುಳ್ಳು ಬಗಳ್ತೀರೇನ್ರಲ್ಲ, ನಾವ್ ನಿಮ್ ಮನೆ ತಿಂದ ನಿಮ್ ಮನೆ ಉಪ್ಪು ತಿನ್ಬೇಡ್ದವ್ರು. ನಮ್ ಕಾಡು ಹುಲಿ ಬರೋದಂದ್ರೇನು, ದಾನಾಕರನ್ ತಿನ್ನೋದು ಅಂದ್ರೆ ಏನು? ವಾತಾರೆ ನೀವು ದಾನಾಕರನ್ ಮಾಡ್ಕೊಂಡು ಹೋಗ್ಬೇಕಾದ್ರು ನಿಮ್ಮ ಅತ್ತೆ ಮನೆಗೋ ಇಲ್ಲ ನಿಮ್ಮ ಮಾವನ್ ಮನೆಗೋ ಸಾಗಿಸ್ಬಿಟ್ಟು ನನ್ ಮಕ್ಕಳ್ರ ಇಲ್ಲ ಮಾಡ್ಕೊಂಡು ಏನೋ ಬಂದ್ಬಿಟ್ಟು ಗೌಡ್ರ ಸುಳ್ಳು ಬಗಳ್ತೀರೇನ್ರಲ್ಲ. ಇಲ್ಲ ಮದಣ್ಣ ಇಲ್ಲ ಗೌಡ್ರ, ಸುಳ್ಳು ಬಗಳ್ತಾವ್ರೆ ಇವ್ರು. ಇವರೇ ದನಕರ ಮಾರ್ಕೊಂಡಿರ್ಬೇಕು ಇಲ್ಲ ಇವ್ರ ಅತ್ತೆ ಮಾವನ್ ಮನೆ ಹೊಡೆದಿರ್ಬೇಕು. ಏಯ್ ನಡೀರಲ್ಲ, ಆ ಹುಲಿ ಎಲ್ಲೈತೆ ತೋರ್ಸ್ ನಡೀರಲ್ಲ. ಈ ಹುಲಿ ಇರ್ಬೇಕಾದ್ರೆ ಅದ್ಯಾವ್ದಲ್ಲ ಹುಲಿ. ಇಲ್ಲಪ್ಪ ನಾವು ಬರಲ್ಲ, ನಮ್ ಭಯ ಆಯ್ತದೆ. ಭಯ ಪಟ್ಕೊಳ್ಳೋದು ನಿಮ್ಮಂತ ಬಿಲ್ದಲ್ಲಿರೋ ಇಲಿಗಳು. ನನ್ನಂತ ಎಬ್ಬುಲಿ ಎಲ್ಲ ಕಣನೇ ಬರಲ್ಲ, ಹೋಗವ ಬರಲ್ಲ, ಹೋಗೋ ಮಗ ಬರಲ್ಲ. ಏಯ್ ಬನ್ರಲ್ಲ ನೋಡ್ರಲ್ಲ, ಈ ಕಾಡ್ನಾಗೆ ನಮ್ ತಾತ ನಮ್ ಮುತ್ತಾತ ಎಲ್ಲ ಸಿಂಹಗಳಂತೆ ಮರೆದವರು. ಹುಲಿ ಅಂತೆ ಹುಲಿ ಬನ್ರಲ್ಲ. ಹೆಸರು ಮಾತ್ರ ತೆಗಿಬೇಡ, ಇಲಿ ಮರಿಗಳ ತರ ಯಾಕ್ರಲ್ಲ ಎದ್ರಕತ್ತೀರಾ? ನಾನ್ ಇಲ್ವೇನ್ರಲ್ಲ ಬರ್ರಲ್ಲ ಬಾರು. ಯಾವ್ದ ಹುಲಿ ಅಂತೆ ಇವ್ರು ಎದುರ್ತಾರಂತೆ ದನಕರ ತಿಂತಾವಂತೆ ಬನ್ರಲೇ. ನಾನು ಎಂಬುಲಿ ಇರ್ಬೇಕಾದ್ರೆ ಯಾವ ಹುಲಿನೋ ಅದು ಬರ್ರಲ್ಲ. ಪುಕ್ಕುಲ್ ಮುಂಡ್ಯಾವ ಬರ್ರಲ್ಲ ತೆಗಿಯೋ. ನಾವೇನು ನಮ್ ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಓಡ್ ಬಂದ್ಬಿಟ್ರೆ ನಮ್ ದನಕರುಗಳ ಗತಿ ಏನ್ಲಾ? ನಮ್ ಜೀವ ಉಳಿಸ್ಕೊಂಡ್ರೆ ಸಾಕು.
ಹಾಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ರೆ ನಮ್ ಗೌಡ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೇನ್ಲ? ದನ ಕರುಗಳನ್ನೂ ಬಿಡಂಗಿಲ್ಲ, ಇದು ನಮ್ ಜೀವ ಉಳಿಸ್ಕೋಬೇಕು. ಎಲ್ಲ ಮಾಡದಿವಾಗ ನೋ ಮಾದ ಅಲ್ಲಿ ನೋಡ್ಲ ಬ್ಯಾಲದ ಮರ. ನಮ್ ಗ್ರಾಮದೇತಿ ಕಾಳವನ್ಗೆ ಬ್ಯಾಲ್ದಣ್ಣ ಅಂದ್ರೆ ಬಹಳ ಇಷ್ಟ ಕಣ್ಣ. ಬ್ಯಾಲ್ದಣ್ಣ ಕಾಳವನ್ ಕರ್ಕೆ ಕಟ್ಕೊಂಡ್ಬಿಡವ ಕಾಳವ್ವ, ನಮ್ ಜೀವ ಉಳಿಸಿ, ನಮ್ ದನ ಕರುಗಳ ಜೀವ ಎಲ್ಲ ಉಳಿಸಿ ಕಾಪಾಡವ. ಆ ನನ್ ಮಗನ್ ಹುಲಿ ಐತಲ್ಲ, ಅದಕ್ಕೇನಾದ್ರೂ ಒಂದ್ ಕತಿ ಕಾಣ್ಸವ. ಆ ಹುಲಿಗೆ ಏನಾದ್ರೂ ಒಂದ್ ಕತಿ ಕಾಣಿಸ್ರೆ ಕಣವ, ನಿಂಗೆ ನೂರ ಒಂದ್ ಬ್ಯಾಲದ್ ಕೈ ಒಳಿತೀನಿ ಕಣವ. ಅಯ್ಯೋ ಬೇಗ ಬಿಡೋ, ಯಾಕ ತಡ ಮಾಡ್ತೀಯ? ಮಾದ ನಾನು ಎಬ್ಬುಲಿ ಎಬ್ಬುಲಿ ಅಂತ ಎದೆ ತೊಡ್ಕೊಂಡು ಹೇಳ್ತಿದ್ಯಲ್ಲ, ಇವಾಗ ಹತ್ತಲ್ಲ ಮರವ. ಹೆಂಗಲ್ಲ ಮರವ, ಆ ಹುಲಿ ರೈನ್ ಹೆಸರು ಕೇಳಿ ಕೈ ಕಾಲೆಲ್ಲ ಬಿದ್ದೋಗವೆ. ಕೆಂಚಣ ನೀನೇ ಹತ್ತಲ ಮರವ. ಬೇಡ ನೀನೇ ಹತ್ತು. ರಾಜನ ಹತ್ತಲ ಮರವ. ನಮ್ ಜೀವನ ಉಳಿಸಿ ದನ ಕರುಗಳ ಜೀವನ ಉಳಿಸಿದೆ ಕಣವ, ಆ ಹುಲಿಗೂ ಒಂದ್ ಗತಿ ಕಾಣಿಸಿದೆ ಕಣವ. ಅವ ನಿನ್ ನರ್ಕೆ ಒಪ್ಪಿಸ್ಕೊಳವ. ಕಾಳವನ್ ಗುಡಿಲಿ ಇವತ್ತೇ ಕದಿಬೇಕು, ಇದೇ ಸರಿಯಾದ ಸಮಯ.
ನೋಡ್ರಪ್ಪ, ಅಮ್ಮನ ಗುಡಿಲಿ ಕಳ್ತನ ಮಾಡಿದ್ದ ಇವನಿಗೆ ಏನ್ ಶಿಕ್ಷೆ ಕೊಡಬೇಕು ನೀವೇ ಹೇಳ್ರಿ. ಈಚಿನಿಗೆ 15 ಚಡಿ ಇಟ್ಕೊಡಿ. ಅದು ಬೇಡ, ಇವನ್ ಕಣ್ಗಳನ್ನ ಕಿತ್ತಾಕಿ ನಾಯಿ ನರಗಳಿಗೆ ಬಿಸಾಕಿ. ನಮ್ ಗ್ರಾಮ ದೇವತೆ ಕಾಳಮ್ಮನ್ ಗುಡಿಲಿ ಕಳ್ತನ ಮಾಡೋದು ಅಂದ್ರೆ ಸಾಮಾನ್ಯದ ವಿಚಾರ ಅಲ್ಲ. ಇವನ್ನ ಕರ್ಕೊಂಡೋಗಿ ಕಾಳಮ್ಮನ್ ಗುಡಿ ಕಮರಿಗೆ ತಳ್ಳುಬಿಡಿ. ಹಣ ಬೇಡಿ, ಹಣ ಬೇಡಿ, ಹಣ ಬೇಡಿ, ಸಾಯ್ಲಿ. ಅವ್ವಾ ತಾಯಿ ಕಾಳವ್ವ, ಬರ್ತನ್ ಕಷ್ಟ ತಾಳಲಾರ್ದೆ ಈ ನನ್ನ ಬುದ್ಧಿ ಮಣ್ಣು ತಿಂದು ತಪ್ಪ ಕೆಲಸ ಮಾಡಿಬಿಟ್ಟೆ. ನನ್ನವ್ವ, ನಿನ್ನ ಮಗ ತಪ್ಪು ಮಾಡ್ದ ಅಂತ ತಿಳಿದು ನನ್ನ ಕ್ಷಮಿಸಿ ಉಳ್ಸವ್ವ. ನಾನು ನ್ಯಾಯದಿಂದ ಕಷ್ಟಪಟ್ಟು ದುಡ್ದು ನಿನಗೆ ಚಿನ್ನದ ಕಿರೀಟ ಮಾಡಿಸಿ ಕೊಮ್ಮನ್ ಟಗ್ರು ತಂದು ಒಪ್ಪಿಸ್ತೀನಿ. ನನ್ನವ್ವ ಕಾಳವ್ವ ಕಾಪಾಡುವ ತಾಯಿ, ಅವ್ವ ತಾಯಿ ಕಾಳವ್ವ ಕಾಪಾಡವ್ವ, ಅವ್ವ ತಾಯಿ ಕಾಳವ್ವ. ಕಾಪಾಡ್ದವ್ವ, ಅವ್ವ ತಾಯಿ, ಅವ್ವ ತಾಯಿ ಬದಿಕೊಂಡವ, ಅವ್ವ ತಾಯಿ ಕಾಪಾಡ್ದವ್ವ. ಅವ್ವ ತಾಯಿ ನನ್ನವ್ವ, ನೀ ಸಾಮಾನ್ಯವಾದ ದೇವತೆ ಅಲ್ಲವ್ವ, ಸಾಯ್ತಾ ಇದ್ದಿದ್ದು ನನ್ನ ಜೀವ ಉಳಿಸಿ ಕಾಪಾಡ್ದೆ ನನ್ನವ್ವ. ನಿನ್ನ ಅರ್ಕೆನ ಒಪ್ಪಿಸ್ಕೊಳವ್ವ, ಕಿರೀಟ ಮಾಡಿಸಿದ್ದೀನವ್ವ ನಿನಗೋಸ್ಕರ ತಾಯಿ, ಜೊತೆಗೆ ಕೊಮ್ಮಿ ಟಗರು ಕೂಡ ತಂದಿದ್ದೀನವ್ವ, ಅದನ್ನು ಒಪ್ಪಿಸ್ಕೊಳವ ತಾಯಿ ನನ್ನವ್ವ ಕಾಳವ್ವ ಒಪ್ಪಿಸ್ಕೊಳವ. ತಾಯಿ ಇನ್ನು ಮುಂದೆ ನೀನು ಈ ಸ್ಥಳದಲ್ಲಿ ಕಬ್ಬಾಳಮ್ಮ ಎಂಬ ಹೆಸರಿನಿಂದ ಭಕ್ತರನ್ನ ಕಾಪಾಡು ತಾಯಿ, ಕಾಪಾಡು.